ಮಧುಗಿರಿಯ 11ನೇ ವಾರ್ಡ್ ವಿನಾಯಕ ನಗರದಲ್ಲಿ ವಿನಾಯಕ ಪೂಜಾ ಕಾರ್ಯಕ್ರಮಕ್ಕೆ ಹಬ್ಬದ ಕ್ರೀಡೆಗಳಲ್ಲಿ ಗೆಲುವು ಪಡೆದಿದ್ದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ನೀಡಲು ಮಾಜಿ ಕೌಶಲ್ಯ ಅಭಿವೃದ್ಧಿ ಅಧ್ಯಕ್ಷರಾದ ಮುರುಳೀಧರ್ ಹಾಲಪ್ಪ ಮತ್ತು ತಹಶೀಲ್ದಾರ್ ಸುರೇಶ್ ಆಚಾರ್ ಆಗಮಿಸಿದ್ರು. ಅಂದು ರಂಗೋಲಿ ಸ್ಪರ್ಧೆ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ತಂಗಿ ಬಂದು ವಂದನಾ ಮೇಡಮ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ ಮುರುಳೀಧರ್ ಹಾಲಪ್ಪ, ಯಾವುದೇ ಇಂತಹ ವಿನಾಯಕನ ಕಾರ್ಯಕ್ರಮಗಳಿದ್ದಾಗ ಪ್ರತಿಯೊಬ್ಬರು ಸಾಧಕರ ಪರಿಚಯವನ್ನು ಮಕ್ಕಳಿಗೆ ಮಾಡಿಸುವಂತಹ ಕಾರ್ಯವನ್ನು ಮಾಡಿದರೆ ಅದು ಅವರಿಗೆ ದಾರಿದೀಪ ತೋರಿದಂತಾಗುತ್ತದೆ. ಹಾಗೆ ಯಾರು ತಂದೆ ತಾಯಿಗಳಿಗೆ ಗೌರವದಿಂದಿರುತ್ತಾರೆ ಹಾಗೂ ಅವರ ಮಾತನ್ನು ಕೇಳುತ್ತಾರೋ ಅವರಲ್ಲಿ ಗಣಪನಿದ್ದಾನೆ ಎಂದರ್ಥ. ಆದುದರಿಂದ ಎಲ್ಲರೂ ತಂದೆ ತಾಯಿ ಹಾಗೂ ಗುರುಗಳಿಗೆ ಎಲ್ಲಿ ಸಿಕ್ಕರೂ ನಮಸ್ಕರಿಸುವುದನ್ನು ಕಲಿಯಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ನಮಗೆ ಬರೋದು ಏನಕ್ಕೆ ಗಣಪತಿ ಅಂತ ಹೇಳಿದ ತಕ್ಷಣವೇ ಏನಕ್ಕೆ ನಾವು ಗಣಪತಿನ ಅಷ್ಟೊಂದು ನಾವು ಆರಾಧನೆ ಮಾಡ್ತೀವಿ, ಏನಕ್ಕೆ ವಿದ್ಯಾಬುದ್ಧಿ, ಆಮೇಲೆ ಒಂದು ವಿದ್ಯಾಬುದ್ಧಿ, ಎರಡನೇದು ಗಣೇಶನ ಅಂದ್ರೆ ನಾವು ಏನಕ್ಕೆ ನಾವು ಪೂರ್ತಿ ನಂಬೋದವ್ರಿ, ಯಾವುದು ವಿಘ್ನ ಬರದಂಗಿರ್ಲಿ ಅಂತೇಳಿ. ಅದೆಲ್ಲದಕ್ಕಿಂತ ಹೆಚ್ಚಿಗೆ ಗಣಪತಿಗೆ ಏನಕ್ಕೆ ಬಂತು ಆ ಆನೆದು ಶಿರ, ಏನಕ್ಕೆ ಬಂತು ತಾಯಿದು ಮಾತನ್ನ ಯಾರು ಮೀರಲ್ಲ ಅವರು ಗಣಪತಿ. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಸುರೇಶ್ ಆಚಾರ್, ಇಲ್ಲಿನ ಈ ದಿನದ ವಾತಾವರಣವನ್ನು ನೋಡಿ ನಿಜವಾಗಿಯೂ ನನ್ನ ಬಾಲ್ಯದ ಗಣಪತಿ ಪೂಜೆ ಜ್ಞಾಪಕಕ್ಕೆ ಬರುತ್ತಿದೆ. ಹೌದು, ಅವಾಗೆಲ್ಲ ಇಷ್ಟೊಂದು ಆಡಂಬರ ಇಲ್ಲದಿದ್ದರೂ ಎಲ್ಲರೂ ಸೇರಿ ಒಟ್ಟಿಗೆ ಆಚರಣೆ ಮಾಡುತ್ತಿದ್ದೆವು. ಶಿಕ್ಷಣವನ್ನು ಯಾವುದೇ ಕಾರಣಕ್ಕೂ ತಾತ್ಸಾರ ಮಾಡದೆ ಚೆನ್ನಾಗಿ ಓದಿ ನೀವು ಸಹ ಐಎಎಸ್ ಕೆಎಎಸ್ ಅಧಿಕಾರಿಗಳಾಗಬೇಕು ಎಂದು ವಿದ್ಯಾರ್ಥಿಗಳನ್ನು ಉರಿದುಂಬಿಸಿದರು. ಕೇಳ್ತಾ ಇದ್ರ ಮಕ್ಕಳು, ಹೌದಾ? ಎಷ್ಟು ಫಿಲಮ್ ದೊಡ್ಡ ಡೈಲಾಗ್ ಹೇಳ್ತೀನಿ ನೋಡಿ, ಇಲ್ಲಿ ಯಾರು ಯಾರನ್ನ ಹೀರೋ ಮಾಡಲ್ಲ, ನಮಗ್ ನಾವೇ ಹೀರೋ ಆಗ್ಬೋದು, ಹೌದಾ? ಯಾರ್ಯಾರು ಹೀರೋ ಮಾಡಕ್ಕಾಗಲ್ಲ, ನೀವೇ ಹೀರೋ ಆಗ್ಬೇಕು, ಹೌದಾ? ನೀವೇ ಹೀರೋ ಆಗ್ಬೇಕು ಅಂದ್ರೆ ನಿಮ್ಮ ಮುಂದಿನ ಗುರಿಯನ್ನ ನೀವು ಕಂಡುಕೊಳ್ಬೇಕು. ಹಾಗಾಗಿ ಶಿಕ್ಷಣ ಅಂತಕ್ಕಂಥದ್ದು ನಮ್ಮ ಬದುಕನ್ನ ತಿದ್ದಿ ತೀಡ್ತಕ್ಕಂಥ, ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಮಹತ್ತರವಾದಂಥ ಸಾಧನ ಶಿಕ್ಷಣ. ನಿಮ್ಗಾಗಲೇ ಹೇಳಿದೆ, ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ನಾನು ಕೆಲಸ ಮಾಡಿದಂಥವನು. ಆ ನಂತರ ನಾನು ನಮ್ಮ ಬಡತನದ ನಡುವೆ ಅಲ್ಲಿಗೆ ಶಿಕ್ಷಣವನ್ನು ಮುಗಿಸಿದ್ದೆ. ಯಾರೋ ಹಿರಿಯರು ಕರೆದು ಹೇಳಿದ್ರು, ನೀನು ಈಗಲೂ ಓದ್ಬೋದು, ಶಿಕ್ಷಕನಾದರೂ ಕೂಡ ಮನೇಲಿ ಕೂತು ಓದ್ಬೋದು ಅಂತೇಳಿ. ಸೊ ಹಾಗೆ ನಾವು ಓದನ್ನು ಪ್ರಾರಂಭ ಮಾಡಿ ಇವತ್ತು ತಹಶೀಲ್ದಾರ್ ಆಗಿ ನಿಂತಿದ್ದೀನಿ. ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಗೆ ಅವಕಾಶ ಇದೆ, ನಮ್ಗಿದ್ದಷ್ಟು ಕಟ್ಟುಪಾಡುಗಳಾಗಲಿ ಕಷ್ಟಗಳು ನಮ್ಗೆ ನಿಮ್ಗಿಲ್ಲ. ಇನ್ನು ಸಂದರ್ಭದಲ್ಲಿ ವಾರ್ಡ್ನ ಸದಸ್ಯರುಗಳಾದ ಕಾಳೇಗೌಡ, ನಂದೀಶ್, ನರಸಿಂಹಮೂರ್ತಿ, ವಂದನಾ ಹಾಲಪ್ಪ, ಪಾರ್ವತಮ್ಮ ಮತ್ತಿತರರು ಹಾಜರಿದ್ದರು. ಏನೇ ಆಗಲಿ ವಿದ್ಯಾ ಗಣಪತಿ ಸಮಸ್ತ ನಾಡಿನ ಜನತೆಗೆ ಒಳಿತನ್ನುಂಟು ಮಾಡಲಿ ಎಂದು ಪ್ರಗತಿ ಟಿವಿ ಆಶಿಸುತ್ತದೆ. ಕಿರಣ್, ಪ್ರಗತಿ ಟಿವಿ, ಮಧುಗಿರಿ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಕೊಡುಗೆ ನೀಡಿದ್ದು ಅದರ ಬಗ್ಗೆ ಹಲವಾರು ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಬೇಸರ ತಂದಿದೆ. ಟೀಕೆ ಮಾಡುವುದು ಸುಲಭ, ಆದರೆ ಸಮಾಜದ ಮುಖ್ಯವಾಹಿನಿಗೆ ಬಂದು ಸೇವೆ ಮಾಡಿ ನಿಮಗೆ ಗೊತ್ತಾಗುತ್ತದೆ. ಟೀಕೆ ಮಾಡುವವರ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳಲು ಬಂದಿಲ್ಲ, ನಾನು ಜನರ ಸ್ವಾಭಿಮಾನದ ಸೇವೆ ಮಾಡಲು ಬಂದಿದ್ದೇನೆ ಎಂದು ಸಮಾಜ ಸೇವಕ ಆರ್ ಮಿಥುನ್ ರೆಡ್ಡಿ ವಿರೋಧಿಗಳಿಗೆ ಎಚ್ಚರಿಕೆ ನೀಡಿದರು. ಅವ್ರು ಫೋನ್ ಮಾಡಿ ಫ್ರೀ ಸರ್ವಿಸ್ ತಗೊಂಬೋದು. ಅದನ್ನ ಗುಡಿಬಂಡೆ ಪಟ್ಟಣದ ರಾಮಪಟ್ಟಣ ರಸ್ತೆಯ ಬಾಪೂಜಿ ನಗರದಲ್ಲಿ ಆಯೋಜಿಸಲಾಗಿದ್ದ ರಂಗಿನ ರಂಗೋಲಿ ಕಾರ್ಯಕ್ರಮದ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸುಮಾರು 8 ವರ್ಷಗಳಿಂದ ನಾನು ಜನರ ಸೇವೆ ಮಾಡುತ್ತಿದ್ದೇನೆ. ನಾನು ಕೊಟ್ಟಿರುವ ಆಂಬ್ಯುಲೆನ್ಸ್ ಹಳೆಯದಾಗಿರಬಹುದು, ಹೊರಗೆ ಮಾಡಿರುವ ಮೇಕಪ್ ನೋಡಿ ಮೋಸ ಹೋಗಬಾರದು, ಒಳಗೆ ಇರುವ ಮನಸ್ಸು ಸ್ವಾಭಿಮಾನ ಒಳ್ಳೆಯದಾಗಿರಬೇಕು ಎಂದು ಸಮಾಜ ಸೇವಕ ಆರ್ ಮಿಥುನ್ ರೆಡ್ಡಿ ಹೇಳಿದರು. ಚರ್ಚೆ ಆಗಿದ್ದಾವೆ, ನಾನಿವತ್ತು
ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಅಣ್ಣ ತಮ್ಮಂದಿರೇ, ನೀವು ಮಾಡಿರೋ ಚರ್ಚೆ ನನಗೆ ತುಂಬಾ ಇನ್ನ ಧೈರ್ಯ ತುಂಬ್ತಾ ಇದೆ, ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಾನು ಬಿಡಿಯೋದಕ್ಕೆ ನೀವೇ ಅವಕಾಶ ಜಾಸ್ತಿ ಮಾಡ್ತಾ ಇದ್ದೀರಾ, ಇನ್ನ ಆ ತರ ಕಮೆಂಟ್ಸ್ ಮಾಡಿ ಅಂತ ನಾನೇ ಹೇಳ್ತೀನಿ ನಿಮ್ಗೆ. ಮೇಕಪ್ ಮಾಡ್ಕೊಂಡು ಹೋಗಿ ಫೋಟೋ ತೆಗೆಸ್ಕೊಳೋದಲ್ಲ, ಇವತ್ತು ಆಂಬುಲೆನ್ಸ್ ಆಚೆ 13 ವರ್ಷ ಹಳೇದಿರ್ಬೋದು, ಆದ್ರೂ ಒಳಗಡೆ ನೀವು ವಿತ್ ಆಕ್ಸಿಜನ್ ಆಂಬುಲೆನ್ಸ್ ಕೊಟ್ಟಿರೋದ್ ನಾನು, ಯಾವ್ದೇ ತರ ಸುಮ್ನೆ ಮಲ್ಕೊಂಡು ಕುತ್ಕೊಂಡು ಹೋಗೋ ತರದಲ್ಲ. ಹಾಗೂ ಬಾಗೇಪಲ್ಲಿಯಲ್ಲಿ ಹೊಸ ಆಂಬುಲೆನ್ಸ್ ಕೊಟ್ಟಿದ್ದಾರೆ ಅಂತಾನು ಚರ್ಚೆ ಆಯ್ತು, ಬಾಗೇಪಲ್ಲಿಗೂ ಹೊಸ ಆಂಬುಲೆನ್ಸ್ ಎಲ್ಲ ಕೊಟ್ಟಿರೋದ್ ನಾನು, ಅದು ಹಳೇದೆ. ಹೊಸ ಆಂಬುಲೆನ್ಸ್ ಬರ್ತವೆ, ಬಂದಾಗ ಸರ್ಕಾರಿ ಆಸ್ಪತ್ರೆಗೆ ಅದು ಕೊಟ್ಟು ಇದನ್ನ PHCಗಳಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಯಾಕಂದ್ರೆ ಇವಾಗ ಸೋಮೇನಲ್ಲಿ ಸೋಮೇಶ್ವರಗೆ ಒಂದು ಆಂಬುಲೆನ್ಸ್ ಬೇಕು, ಇಲ್ಲಿರೋದು ಅಲ್ಲಿ ಕಳಿಸ್ಕೊಡೋಣ. ರಂಗಿನ ರಂಗೋಲಿ ಸ್ಪರ್ಧೆಯಲ್ಲಿ ಅನೇಕ ಮಹಿಳೆಯರು ಭಾಗವಹಿಸಿ ವಿವಿಧ ಬಣ್ಣದ ರಂಗೋಲಿ ಬಿಡಿಸಿದ್ದಾರೆ. ನಮ್ಮ ದೇಶದ ಸಂಪ್ರದಾಯ ಸಂಸ್ಕೃತಿಯನ್ನು ಪ್ರಮುಖ ನಗರಗಳಲ್ಲಿ ಮರೆತಿದ್ದೇವೆ, ಅದನ್ನು ಉಳಿಸಿ ಬೆಳೆಸಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಲಿದೆ. ಮಹಿಳೆಯರಿಗೆ ಉದ್ಯೋಗಾವಕಾಶ, ಶೀಘ್ರದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಗಾರ್ಮೆಂಟ್ ಸ್ಥಾಪನೆ, ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ, ಮನೆ ಮನೆಗೆ ಆರೋಗ್ಯ ಸೇವೆ ಸೇರಿದಂತೆ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮಾತಾಡ್ತಾ ಇದ್ದೀನಿ, ಸಂಪರ್ಕದಲ್ಲಿದ್ದೀನಿ. ಪ್ರಥಮ ಬಹುಮಾನ ತಾಲೂಕಿನ ಸೋಮೇನಹಳ್ಳಿಯ ರಾಧಾ ಎಂಬುವ ಮಹಿಳೆಯು ವಿಜೇತರಾಗಿದ್ದು ಅವರಿಗೆ ಫ್ರಿಡ್ಜ್ ಪ್ರಥಮ ಬಹುಮಾನವಾಗಿ ನೀಡಿದರು. 5 ಜನ ಮಹಿಳೆಯರು ದ್ವಿತೀಯ ಹಾಗೂ 5 ಮಹಿಳೆಯರು ತೃತೀಯ ಬಹುಮಾನ ಪಡೆದಿದ್ದು ಅವರಿಗೆ ರೈಸ್ ಕುಕ್ಕರ್ ಹಾಗೂ ಮಿಕ್ಸಿಯನ್ನು ಬಹುಮಾನವಾಗಿ ವಿತರಿಸಿದರು. ಹಾಗೂ ರಂಗಿನ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಮಹಿಳೆಯರಿಗೆ ಸಮಾಧಾನಕರ ಬಹುಮಾನ ವಿತರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ದ್ವಾರಕನಾಥ್ ನಾಯ್ಡು, ಅಫ್ಸರ್ ಪಾಷಾ, ಮಾಜಿ ಉಪಾಧ್ಯಕ್ಷ ಎಂಎನ್ ರಾಜಣ್ಣ, ಮಾಜಿ ಸದಸ್ಯರಾದ ಸುಮಿತ್ರಮ್ಮ, ಮುಖಂಡರಾದ ಮಾಚಹಳ್ಳಿ ನಾರಾಯಣಸ್ವಾಮಿ, ಚಲಪತಿ, ರೈತ ಸಂಘದ ವರದರಾಜು, ಬೆಣ್ಣೆಪರ್ತಿ ನಾರಾಯಣಸ್ವಾಮಿ, ಹಳೇಗುಡಿ ಬಂಡೆ ಪ್ರಭಾಕರ, ಶಂಕರ ನಾರಾಯಣ, ಸುಜಾತಮ್ಮ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ರಾಜೇಶ್, ಪ್ರಗತಿ ಟಿವಿ, ಗುಡಿಬಂಡೆ. ಏಕಶಿಲಾ ನಗರಿಗೆ ಹಲವಾರು ದಿನಗಳ ನಂತರ ಸಣ್ಣ ನೀರಾವರಿ ಸಚಿವ ಹಾಗೂ ಚಿಕ್ಕನಾಯಕನಹಳ್ಳಿ ಶಾಸಕ ಜೆಸಿ ಮಾಧುಸ್ವಾಮಿ ಅವರು ಪ್ರಥಮ ಬಾರಿಗೆ ಮಧುಗಿರಿಗೆ ಆಗಮಿಸಿದ್ದು ತಾಲೂಕಿನಲ್ಲಿ ಮಳೆಯಿಂದ ಉಂಟಾಗಿರುವ ಅವಾಂತರಗಳ ಹಿನ್ನೆಲೆಯಲ್ಲಿ ಎಲ್ಲಾ ಕೆರೆ ಕಟ್ಟೆಗಳನ್ನು ವೀಕ್ಷಿಸಲು ಎಂವಿ ವೀರಭದ್ರಯ್ಯ ಶಾಸಕರೊಟ್ಟಿಗೆ ಮಧುಗಿರಿಯ ಬೆಲ್ಲದ ಮಡುಗು ಕೆರೆ, ಚೋಲೇನಹಳ್ಳಿ ಕೆರೆ, ಕಾಳೇನಹಳ್ಳಿ ಬಳಿಯ ಜಯಮಂಗಲಿ ನದಿ, ಇಮ್ಮಡಗೊಂಡನಹಳ್ಳಿ ಸೇತುವೆ ಹಾಗೂ ಎಲ್ಲಾ ಶಿಥಿಲಗೊಂಡಿರುವ ಕೆರೆಗಳ ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಮಾಧುಸ್ವಾಮಿ, ಮಧುಗಿರಿಯಲ್ಲಿ ಉಂಟಾಗಿರುವ ಕೆರೆ ಕಟ್ಟೆಗಳ ಹಾನಿಗೆ ಆದಷ್ಟು ಬೇಗ ಕಾಮಗಾರಿ ಪೂರ್ಣ ಮಾಡುವ ಹಾಗೆ ಕ್ರಮ ಕೈಗೊಳ್ಳುತ್ತೇನೆ. ತಾಲೂಕಿನ ಕೆರೆ ಕಟ್ಟೆಗಳು ಅಷ್ಟೇನೂ ಅಧ್ವಾನವಾಗಿಲ್ಲ. ಬೆಲ್ಲದ ಮಡಗು ಕೆರೆಯ ಕಟ್ಟೆ ಒಡೆದಿದ್ದು ಅದನ್ನು ಶೀಘ್ರದಲ್ಲಿ ತಡೆಗೋಡೆಗಳನ್ನು ನಿರ್ಮಿಸಿ ಪೈಪ್ ಹಾಕಿಸುವ ವ್ಯವಸ್ಥೆಯನ್ನು ಮಾಡಿಸುತ್ತೇನೆ. ಇವುಗಳನ್ನು ಬಿಟ್ಟರೆ ಜಿಲ್ಲಾ ಪಂಚಾಯತ್ ಕೆರೆಗಳ ಸಂಪೂರ್ಣ ವಿಚಾರಣೆಯನ್ನು ಹಾಗೂ ಅದರ ಉದ್ದಾರ ಕಾರ್ಯವನ್ನು ವೀರಭದ್ರಯ್ಯನವರು ಮಾಡಿಕೊಡುತ್ತಾರೆ ಎಂದು ಹೇಳಿದರು. ಹೋಗಿದೆ, ಅದಕ್ಕೆ ತಕ್ಷಣ ಶುರು ಮಾಡಿಕೊಂಡು ಅದಕ್ಕೆ ಏನಾಗುತ್ತೆ ಹೇಳಿ ನಮ್ಮ ಇಲಾಖೆಯವ್ರ ಜೊತೆ ಚರ್ಚೆ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ತಕ್ಷಣ ಕೆಲಸ ಶುರು ಮಾಡ್ತಾರೆ. ನಮಗೆ, ನಾನು ಮೈನರ್ ಇರಿಗೇಷನ್ ಇನ್ಚಾರ್ಜ್ ಅಲ್ಲಿದ್ದೀನಿ, ಭಾಳ ಅನಾಹುತ ನಮ್ಮ ಕೆರೆಗಳಿಗಾಗಿಲ್ಲ. ಜಿಲ್ಲಾ ಪರಿಷತ್ ಕೆರೆಗಳಿಗೆ ಏನಾಗಿದೆ ಅದು ಬಹುಶಃ ವಿರೋಧಪ್ಪನವರು ಜಿಲ್ಲಾ ಪರಿಷತ್ತಲ್ಲಿ ಮಾತಾಡಿ ಅವ್ರ ಹತ್ರ ಅದನ್ನು ಮಾಡಿಸ್ಬೋದು. ಈಗಾಗಲೇ ಕೆರೆ ಕಟ್ಟೆಗಳೆಲ್ಲ ಒಡೆದು ಕೋಡಿ ಹರಿದು ಸಾಮಾನ್ಯ ಜನರ ಬೆಳೆಗಳು ಮನೆಗಳು ನಾಶವಾಗಿದ್ದಾವೆ. ಅದಕ್ಕೂ ಸಹ ಸೂಕ್ತ ಪರಿಹಾರವನ್ನು ಸಂಬಂಧಪಟ್ಟ ಅಧಿಕಾರಿಗಳು ವಿಶ್ಲೇಷಿಸಿ ಒದಗಿಸಿಕೊಡಬೇಕು. ಮತ್ತು ಕೆರೆ ಕೋಡಿ ಬಿದ್ದು ನೀರು ಅರಿದಿರುವ ರಸ್ತೆಗಳು ಕೂಡ ಸಂಪೂರ್ಣ ಅದಗೆಟ್ಟಿದ್ದು ಶೀಘ್ರವಾಗಿ ಅಧಿಕಾರಿಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ತ್ವರಿತ ಕಾಮಗಾರಿಗಳನ್ನು ಶುರು ಮಾಡಿದರೆ ಮುಂದಾಗುವ ಮಳೆಯಿಂದಲೂ ಸಹ ತಪ್ಪಿಸಿಕೊಳ್ಳಬಹುದು. ಕಿರಣ್, ಪ್ರಗತಿ ಟಿವಿ, ಮಧುಗಿರಿ.
ತಿಪಟೂರಿನ ಗಾಂಧಿನಗರ ಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ 50ಕ್ಕೂ ಹೆಚ್ಚು ಗಣಪತಿಗಳನ್ನು ಪ್ರತಿಷ್ಠಾಪಿಸಿ 5ನೇ ದಿನವಾದ ಭಾನುವಾರ ಗಾಂಧಿನಗರದ ಮುಖ್ಯ ರಸ್ತೆಗಳಲ್ಲಿ ನೂರಾರು ಯುವಕರು ವಿವಿಧ ಸಾಂಸ್ಕೃತಿಕ ವಾದ್ಯಗಳೊಂದಿಗೆ 50ಕ್ಕೂ ಹೆಚ್ಚು ಸಾಮೂಹಿಕ ಗಣಪತಿಗಳ ಉತ್ಸವದಲ್ಲಿ ನಡೆಸಲಾಯಿತು. ಗಾಂಧಿನಗರ ಭಾಗವು ಅತಿ ಸೂಕ್ಷ್ಮ ಪ್ರದೇಶವಾದ ಕಾರಣ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಶಹಾಪುರ್ ವಾಡ್ರವರು ಸಹ ಭಾಗಿಯಾಗಿದ್ದು ಯಾವುದೇ ರೀತಿಯ ಗಲಭೆಗೆ ಅವಕಾಶ ನೀಡದೆ ಉತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಉತ್ಸವದಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಎಸ್ಪಿ ರಾಹುಲ್ ಕುಮಾರ್ ಶಹಾಪುರ್ವಾಡ್, ನಗರಸಭಾ ಅಧ್ಯಕ್ಷ ರಾಮ್ಮೋಹನ್, ನಗರಸಭಾ ಪೌರಾಯುಕ್ತ ಉಮಾಕಾಂತ್, ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಕಾರ್ಯಕರ್ತರು ಮತ್ತಿತರರು ಭಾಗಿಯಾಗಿದ್ದರು. ಮಿಥುನ್, ಪ್ರಗತಿ ಟಿವಿ, ತಿಪಟೂರು. ಖ್ಯಾತ ನೃತ್ಯ ನಿರ್ದೇಶಕ ಕನ್ನಡ ಮತ್ತು ತೆಲುಗು ಚಿತ್ರರಂಗದಲ್ಲಿ ಹೆಸರು ಮಾಡಿ ಕನ್ನಡದ ದಿಗ್ಗಜ ನಟರಿಗೆ ನೃತ್ಯ ನಿರ್ದೇಶನ ಮಾಡಿ ಹೆಸರು ಮಾಡಿರುವ ಭೂಷಣ್ ಮಾಸ್ಟರ್ ರವರ ಹೊಚ್ಚ ಹೊಸ ಚಲನಚಿತ್ರ ರಾಜಾರಾಣಿ ರೋರರ್ ರಾಕೆಟ್ ಚಿತ್ರದ ತಂಡ ಚಿಕ್ಕಬಳ್ಳಾಪುರದಲ್ಲಿ ಪ್ರಚಾರ ನಡೆಸಿದರು. ಜನಪ್ರಿಯ ಚುಟು ಚುಟು ಅಂತೈತಿ ಹಾಡಿಗೆ ನೃತ್ಯ ನಿರ್ದೇಶನ ಮಾಡಿ ಖ್ಯಾತರಾಗಿರುವ ನೃತ್ಯ ನಿರ್ದೇಶಕ ಭೂಷಣ್ ಆನಂತರ ನಟ ಸಾರ್ವಭೌಮ, ಬೆಲ್ ಬಾಟಮ್, ರಾಬರ್ಟ್ ಮುಂತಾದ ಸೂಪರ್ ಹಿಟ್ ಚಿತ್ರಗಳಿಗೂ ನೃತ್ಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ದು ತೆಲುಗು ವಾಹಿನಿಯ ಡಿ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಕೊರಿಯೋಗ್ರಾಫರ್ ಆಗಿ ಹೆಸರು ಮಾಡಿ ಈಗ ರಾಜಾರಾಣಿ ರೋರರ್ ರಾಕೆಟ್ ಚಿತ್ರದ ಮೂಲಕ ಭೂಷಣ್ ನಾಯಕರಾಗಿ ನಟಿಸಿರುವ ಚಲನಚಿತ್ರ ಸಿದ್ದವಾಗಿದ್ದು ಶನಿವಾರ ರಾತ್ರಿ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ನಿಕ್ಕಿ ಡ್ಯಾನ್ಸ್ ಸ್ಟುಡಿಯೋ ಬಳಿ ದೊಡ್ಡ ವೇದಿಕೆಯನ್ನು ಹಾಕಿ ನಿಕ್ಕಿ ಡ್ಯಾನ್ಸ್ ಸ್ಟುಡಿಯೋ 7ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ರಾಜಾರಾಣಿ ರೋರರ್ ರಾಕೆಟ್ ಚಿತ್ರದ ಪ್ರಮೋಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರಸ್ತುತ ಈ ಚಿತ್ರ ತೆರೆಗೆ ಬರಲು ಸೆಪ್ಟೆಂಬರ್ 23ರಂದು ಎಲ್ಲಾ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದ್ದು ವಿಭಿನ್ನ ಕಥಾಹಂದರ ಹೊಂದಿರುವ ಈ ಚಿತ್ರವನ್ನು ಕೆಂಪೇಗೌಡ ಮಾಗಡಿ ನಿರ್ದೇಶಿಸಿದ್ದಾರೆ. ನಾಗರಾಜ್ ವಿ ಅಜ್ಜಂಪುರ ನಿರ್ಮಾಣ ಮಾಡಿದ್ದು ಇನ್ನು ಚಿತ್ರತಂಡ ವಿನೂತನವಾಗಿ ಪ್ರಚಾರ ಮಾಡುತ್ತಿದ್ದು ನಾಯಕ ನಟ ಭೂಷಣ್ ಚಿತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದು ಅವರ ಮಾತಲ್ಲೇ ಕೇಳಿ. ಸಮ್ಟೈಮ್ಸ್ ಅದು ನಾವು ಕಾಮಿಡಿಯನ್ ಕೂಡ ಮಾಡಿದ್ವಿ, ಕೆಲವೊಂದು ವರ್ಕ್ ಆಗಿರಲ್ಲ. ಬಟ್ ನಾನು ಹೆಂಗೆ ಅಂದರೆ ನನಗೇನೇ ಮಾತಾಡ ನನ್ನ ತೆಲುಗು ಅಷ್ಟು ಬರಲ್ಲ, ನಾನೇನು ಮಾತಾಡೋದು ಕಾಮಿಡಿ ಆಗಿಬಿಟ್ಟಿರುತ್ತೆ. ಸೊ ಸಿನಿಮಾದಲ್ಲಿ ಹಂಗಿರಲ್ಲ, ಕನ್ನಡನೇ ಇರುತ್ತೆ. ಬಟ್ ಕಾಮಿಡಿ ಕಂಟೆಂಟ್ ಇದೆ. ನೀವು ಬಂದರೆ ಸಿನಿಮಾಗೆ ಬಂದರೆ ನೀವು ಕೊಡೋ 100 ರೂಪಾಯಿಗೆ ಲಾಸ್ ಅಂತ ಹೋಗಲ್ಲ, ನೀವು ಬೇಜಾರು ಅಂತ ಮಾಡ್ಕೊಳ್ಳಲ್ಲ. ಅಷ್ಟೇ ಫನ್ ಇದ್ದೇ ಇರುತ್ತೆ. ಖಂಡಿತ ನೀವು ಎಂಜಾಯ್ ಮಾಡ್ತೀರಾ, ನಿಮ್ಮ ಜೊತೆ ಫ್ರೆಂಡ್ಸ್ನ ಕರ್ಕೊಂಡು ಅವರು ಎಂಜಾಯ್ ಮಾಡ್ತಾರೆ. ಸರ್, ಮೊದಲನೇದಾಗಿ ನಾನು ಮಾಡಿರೋದು ಕನ್ನಡ ಸಿನಿಮಾ, ಯಾಕೆಂದರೆ ನಾನು ಕನ್ನಡಿಗ. ನಾನು ಕನ್ನಡದವನಾಗಿ ಒಬ್ಬ ತೆಲುಗು ಶೋಲ್ಲಿ ಹೆಸರು ಮಾಡಿದಂಥ ವ್ಯಕ್ತಿ, ನನ್ನಂತೆ ಇನ್ನೂ ಇದ್ದಾರೆ ಅವರೆಲ್ಲ. ಆಲ್ಮೋಸ್ಟ್ ಈಗೆಲ್ಲ ತೆಲುಗು ಶೋಗಳೆಲ್ಲ ಕನ್ನಡದವರೇ ಇರೋದು. ಸೊ ಕನ್ನಡದವರು, ಕರ್ನಾಟಕದವರು, ತೆಲುಗು ಆಗಿರ್ಬೋದು ಕನ್ನಡ ಆಗಿರ್ಬೋದು, ಕರ್ನಾಟಕದವರು ಒಂದು ಸಿನಿಮಾ ಮಾಡಿದ್ದಾರೆ ಅವ್ರಿಗೋಸ್ಕರ ನೋಡಿ. ಯಾರಾದರೂ ಸರಿ ಇಲ್ಲ, ಒಟ್ಟಲ್ಲಿ ಸಿನಿಮಾ ಗೆಲ್ಸಿ. ನಮ್ಮ ಸಿನಿಮಾಗೆ ಮೊದಲನೇ ಲೆಜೆಂಡು ನಮ್ಮ ಶಿವಣ್ಣ ಅವರು ನನಗೆ ಬ್ಲೆಸ್. ಈ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ಖ್ಯಾತ ನೃತ್ಯ ನಿರ್ದೇಶಕ ಜಗ್ಗಿ ಮಾಸ್ಟರ್, ರಾಮ್ ಮಾಸ್ಟರ್, ಡಿ ಡ್ಯಾನ್ಸ್ ಕಾರ್ತಿಕ್ ಜತಿನ್, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪಿಎಸ್ಐ ಪ್ರಶಾಂತ್ ಪೂಜಾರಿ, ಬಟ್ಲಹಳ್ಳಿ ಯುವಶಕ್ತಿ ಪ್ರಶಾಂತ್ ಹಾಗೂ ನಿಕ್ಕಿ ಡ್ಯಾನ್ಸ್ ಶಾಲೆಯ ನೂರಾರು ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಅರುಣ್ಕುಮಾರ್, ಪ್ರಗತಿ ಟಿವಿ, ಚಿಕ್ಕಬಳ್ಳಾಪುರ. ಎತ್ತಿನಹೊಳೆ ಮ್ಯಾನೇಜರ್ ಮನೆಯಲ್ಲಿ 35 ಲಕ್ಷ ಕಳ್ಳತನ ವಿಷಯಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಗೆ ದೂರನ್ನು ನೀಡದ ಮ್ಯಾನೇಜರ್ ಕೊರಟಗೆರೆ ಪಟ್ಟಣದ ಶಿವಗಂಗಾ ಚಿತ್ರಮಂದಿರದ ಮುಂಭಾಗದಲ್ಲಿರುವ ಆನಂದಪ್ಪ ಎಂಬುವರ ಮನೆಯಲ್ಲಿ ವಾಸವಿದ್ದ ಎತ್ತಿನಹೊಳೆ ಮ್ಯಾನೇಜರ್ ನಿಗೂಢವಾಗಿದೆ. 35 ಲಕ್ಷ ಕಳ್ಳತನದ ಘಟನೆ. ಕಳ್ಳತನ ನಡೆದ ಸ್ಥಳದಲ್ಲಿ ಮಧುಗಿರಿಯ ಡಿವೈಎಸ್ಪಿ, ಕೊರಟಗೆರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿದಂತೆ ಶ್ವಾನದಳ ಕೂಡ ಸ್ಥಳದಲ್ಲಿ ಪರಿಶೀಲಿಸಲಾಯಿತು.
ಆದರೆ ಈ ಘಟನೆ ಬಗ್ಗೆ ಇಲ್ಲಿಯವರೆಗೂ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿಲ್ಲ ಎನ್ನುವುದೇ ಈ ಒಂದು ಕಳ್ಳತನಕ್ಕೆ ಸಂಶಯಗಳ ಯಕ್ಷಪ್ರಶ್ನೆಯಾಗಿದೆ. ಕಳ್ಳತನ ನಡೆದಿರುವ ಮನೆಯ ಬಾಗಿಲ ಬೀಗವನ್ನು ಒಡೆಯದೆ, ಮನೆಯೊಳಗೆ ಬೇರೆ ಯಾವ ವಸ್ತುವನ್ನು ತೆಗೆದುಕೊಳ್ಳದೆ ಮನೆಯೊಳಗೆ ಕಳ್ಳತನ ಮಾಡುವ ಸಂದರ್ಭದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಸ್ವಿಚ್ ಆಫ್ ಮಾಡಿ ಕೇವಲ ಹಣ ಮಾತ್ರ ಕಳ್ಳತನ ಮಾಡಿದ್ದಾರಾ ಎನ್ನುವುದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿರುವ ಪ್ರಶ್ನೆಯಾಗಿದೆ. ಬೀಗ ಒಡೆಯದೆ, ಬಾಗಿಲು ಮುರಿಯದೆ ಮನೆಯಲ್ಲಿ ಹಣ ಕಳ್ಳತನವಾಗಿರುವುದು ಸಂಶಯಕ್ಕೆ ಕಾರಣವಾಗಿದೆ. ನಿಜವಾಗಿಯೂ ಹಣ ಕಳ್ಳತನವಾಗಿದೆಯೇ ಇಲ್ಲವೇ ಎತ್ತಿನ ಹೊಳೆ ಯೋಜನೆಯ ಹಣವನ್ನು ಲಪಟಾಯಿಸಲು ಕೆಲವರು ಹೂಡಿದ ಸಂಚಾಗಿರಬಹುದೇ ಎನ್ನುವುದು ನಿಗೂಢವಾಗಿದ್ದು ತನಿಖೆಯಿಂದ ಪ್ರಕರಣ ಹೊರಬೀಳಬೇಕಾಗಿದೆ. ಹರೀಶ್ ಬಾಬು, ಬಿಎಚ್ ಪ್ರಗತಿ ಟಿವಿ, ಕೊರಟಗೆರೆ. ದೇವನಹಳ್ಳಿ ತಾಲೂಕಿನ ಬೊಮ್ಮವಾರ ವ್ಯವಸಾಯ ಸೇವಾ ಸಹಕಾರ ಸಂಘದ 2021-22 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಸಂಘದ ಆವರಣದಲ್ಲಿ ಸಂಘದ ಅಧ್ಯಕ್ಷ ರವಿರವರ ನೇತೃತ್ವದಲ್ಲಿ ನಡೆಯಿತು. ಜಿಲ್ಲಾ ಸಹಕಾರ ಬ್ಯಾಂಕ್ನ ವೃತ್ತಿಪರ ನಿರ್ದೇಶಕ ರಮೇಶ್ ಮಾತನಾಡಿ, ಸ್ತ್ರೀಶಕ್ತಿ ಸಂಘಗಳಿಗೆ ಸಹಕಾರ ಸಂಘದಿಂದ ವಾರ್ಷಿಕವಾಗಿ 1% ಬಡ್ಡಿ ದರದಲ್ಲಿ ಸಾಲ ನೀಡುತ್ತಿದೆ. ಖಾಸಗಿ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಬಡ್ಡಿ ದರದಲ್ಲಿ ಪಡೆಯುವ ಬದಲು ಮಹಿಳೆಯರು ಇದರ ಸದುಪಯೋಗ ಪಡೆಯಬೇಕು. ರಸಗೊಬ್ಬರ ಪರವಾನಿಗೆಯನ್ನು ಬಿಎಸ್ಸಿ ವ್ಯಾಸಂಗ ಮಾಡಿದವರಿಗೆ ಸರ್ಕಾರ ಪರವಾನಿಗೆ ನೀಡುತ್ತಿದೆ, ಇಲ್ಲವಾದರೆ 1 ವರ್ಷ ತರಬೇತಿ ಪಡೆದವರಿಗೆ ನೀಡುತ್ತಾರೆ. ಆದ್ದರಿಂದ ಇಲ್ಲಿನ ಸಿಇಒರವರು ತರಬೇತಿಯನ್ನು ಬಾಕಿ ಇರುವ 2 ತಿಂಗಳಲ್ಲಿ ಮುಗಿಸಿ ನಂತರ ಬೊಮ್ಮವಾರ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲೇ ರಸಗೊಬ್ಬರ ನೀಡಲು ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದರು. ಜೀರೋ ಬಡ್ಡಿ, 0% ಬಡ್ಡಿ, 1% ಬಡ್ಡಿ, 1% ಬಡ್ಡಿ ಎಲ್ಲಿ ನೀವು ಸಾಲ ಕೊಡ್ತೀವಿ? ನಾವು 1% ಮಹಿಳೆ ಅಂತ ಸ್ತ್ರೀಶಕ್ತಿ ಸಹ ಸ್ವಸಹಾಯ ಸಂಘ ಅಂತ ನಮ್ದು ಏನಪ್ಪ ಅಂದ್ರೆ, ನೀವು ಸಾಲ ತಗೊಂಡು ತಿಳುವಳಿ ಮಾಡಿದ ನಂತರ ನಾವು ನಿಮ್ ಬಡ್ಡಿ ಜಮೆ ಮಾಡ್ತೀವಿ. ಅದೊಂದೇ ನಮ್ಗೆ ವ್ಯತ್ಯಾಸ ಇರ್ತಕ್ಕಂಥದ್ದು. ಇವರು ಅದು 10% ಅಥವಾ 11% ಬಡ್ಡಿ ಆಗ್ತಾ ಅಂತ ತಗೋತೀರ ನೀವು ಮಹಿಳೆಯರು? ನಾವು ಬರೀ 1% ಕೊಡ್ತೀವಿ ಅಂದ್ರೆ ನಮ್ದು ಸರ್ಕಾರ ಕಾನೂನು ಏನ್ ಮಾಡಿದೆ ಅಂದ್ರೆ, ನೀವು ಸಾಲ ತಗೊಂಡ್ ಕೊಟ್ಟಿದ ನಂತರ ನಿಮ್ ಬಡ್ಡಿ ವಾಪಸ್ ನಾವು ಬಡ್ಡಿ ನಿಮ್ ಕೊಡ್ತೀವಿ. ಅದಕ್ಕೆ ಕಾರಣಕ್ಕೆ ಸ್ವಲ್ಪ ಬರಲ್ಲ. ನಿಮ್ಗೆ ಅನುಕೂಲ 10-11% ಬಡ್ಡಿ ಕೊಟ್ಟು ತಗೋತೀರಾ? ಅದೇಲಿ ಬರೀ 1% ಬಡ್ಡಿ ತಗೊಳೋದು ಎಲ್ಲ? ಇದು ಅನುಕೂಲ ಅನಾನುಕೂಲ ನೀವೇ ಯೋಚನೆ ಮಾಡಿ. ಬೊಮ್ಮವಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ರವಿ ಮಾತನಾಡಿ, ರೈತರು ಸಾರ್ವಜನಿಕರು ನಮ್ಮ ಸಹಕಾರ ಸಂಘದಲ್ಲಿ ಚಿನ್ನದ ಮೇಲೆ ಸಾಲವನ್ನು ಮಾರ್ವಾಡಿಗಳ ಬಳಿ ಹೆಚ್ಚಿನ ಬಡ್ಡಿಗೆ ತೆಗೆದುಕೊಳ್ಳುವ ಬದಲು ಅತಿ ಕಡಿಮೆ ಬಡ್ಡಿ ದರದಲ್ಲಿ ನೀಡುತ್ತಿರುವುದನ್ನು ಸದುಪಯೋಗ ಪಡೆದುಕೊಳ್ಳಿ, ಇಲ್ಲಿ ಇಟ್ಟರೆ ಎಲ್ಲರಿಗೂ ತಿಳಿಯುತ್ತದೆ ಎನ್ನುವ ಅಳುಕನ್ನು ಬಿಟ್ಟು ನಿಮ್ಮದೇ ಸಹಕಾರ ಸಂಘವನ್ನು ಬೆಳೆಸಿ ಹಾಗೂ ಸದ್ಯದಲ್ಲೇ ಸಂಘಕ್ಕೆ ನೂತನ ಕಟ್ಟಡವನ್ನು ಕಟ್ಟುವುದಾಗಿ ಭರವಸೆ ನೀಡಿದರು. ನಮ್ಮ ಸಂಸ್ಥೆಯಲ್ಲಿ ಗೋಲ್ಡ್ ಲೋನ್ ಕಂಪಲ್ಸರಿ ಕೊಡ್ತಾ ಇದ್ರಿ, ಆದ್ರೂ ಸಹ ಎಲ್ಲೊಂದ್ ಕಡೆ ಗೋಲ್ಡ್ ಲೋನ್ ಇಲ್ಲಿ ತಗೊಂಡ್ರೆ ಎಲ್ಲೊಂದ್ ಕಡೆ ಪಬ್ಲಿಸಿಟಿ ಆಗದೆ ಗೌರವ ಪ್ರಶ್ನೆ ಅಂತ ಹೋಗಿ ಅಲ್ಲಿ ಸೇಟ್ ಗ್ರೂಪ್ ಹೋಗಿ ನೀವು 2% ತಿಂಗಳು ಕಟ್ಟೋ ಬದಲು ಯಾವ್ದೇ ಕಾರಣಕ್ಕೂ ಯಾರೇ ಒಂದು ಆಭರಣ ಸಾಲ ತಗೊಂಡ್ರು ಯಾವ್ದು ಪಬ್ಲಿಸಿಟಿ ಆಗಲ್ಲ, ಕಾರ್ಯನಿರ್ವಹಕರಿಗೆ ನಿಮಗೆ ಮಾತ್ರ ಗೊತ್ತಿರ್ತದೆ. ಇಲ್ಲಿ ಯಾರೇ ಕಾರಣಕ್ಕೂ ಪ್ರಚಾರ ಮತ್ತೊಂದು ಇರಲ್ಲ. ಅದರಿಂದ ಏನು ನಮ್ಮಲ್ಲಿ ಕಡಿಮೆ ಬಡ್ಡಿಗೆ ಸಿಕ್ತಿದೆ ಈ ಅವಕಾಶ ಬಳಸ್ಕೊಂಡು ತಾವು ಸಹ ಏನಾದ್ರೂ ಸೇತುಗಳನ್ನು ಬೆಳೆಸೋ ಬದಲು ನಿಮ್ಮ ಸಂಸ್ಥೆ ಬೆಳೆಸ್ರಿ, ನಿಮ್ಮದು ಬ್ಯಾಂಕು, ಅದರಿಂದ ಎಲ್ಲರೂ ಸಹ ಕೈ ಜೋಡಿಸಿದ್ರೆ ಮಾತ್ರ ಒಂದು ಸಂಸ್ಥೆ ಬೆಳೆಸಬಹುದು. ನೀವೆಲ್ಲರೂ ಇದೇ ರೀತಿ ಸಹಾಯ ಮಾಡ್ತಿದ್ರೆ ನಾವೆಲ್ಲ ಜೊತೆಗೂಡಿ ಮತ್ತಷ್ಟು ಸಂಸ್ಥೆ ಬೆಳೆಸಾಕ ನಮ್ದು ಎಲ್ಲ ರೀತಿಯಲ್ಲೂ ಈಗ ನಮ್ಮೇನು ಎಲ್ಲ ನಿರ್ದೇಶಕರ ಸಹಕಾರದಿಂದ ಮನೆ ಏನೊಂದು ಮೀಟಿಂಗ್ ಮಾಡಿ ಒಂದು ಕಾಂಪೌಂಡ್ ಮಾಡಬೇಕು, ಸಂಸ್ಥೆ ಚೆನ್ನಾಗಿರ್ಬೇಕು ಅಂತ ಬಂದಾಗ ಸಂಸ್ಥೆಯಲ್ಲಿ ಯಾವುದೇ ಒಂದು ಹಣ ಸಹ ಪಡ್ಕೊಂಡು ನಮ್ಮೆಲ್ಲ ನಿರ್ದೇಶಕರ ಸಹಾಯದಿಂದ ಇವತ್ತು ನಾವು ಅದನ್ನು ಸಂಸ್ಥೆ ಒಂದು ಕಾಂಪೌಂಡ್ ಸಹ ನಿರ್ಮಿಸಿದ್ದೀವಿ. ಇದೇ ರೀತಿ ನೀವೆಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದೀವಿ. ಸಭೆಯಲ್ಲಿ ಬೊಮ್ಮವಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ರಾಮಮೂರ್ತಿ, ನಾಗೇಶ್, ಸಾವಕನಹಳ್ಳಿ ನಾಗೇಶ್, ನಾರಾಯಣ ಸ್ವಾಮಿ, ನವೀನ್, ರಾಮಾಂಜಿನಪ್ಪ, ಅಂಬಿಕಾ, ಎಲ್ಲ ಸದಸ್ಯರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭಾನುಮತಿ ಮತ್ತಿತರರು ಹಾಜರಿದ್ದರು. ವಿನಯಂ, ಪ್ರಗತಿ ಟಿವಿ, ದೇವನಹಳ್ಳಿ.
ತ್ರಿವಿಧ ದಾಸೋಹಿ, ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿ ಅವರ ಕುರಿತು ಸಾಕಷ್ಟು ಲೇಖನಗಳನ್ನ ಅನೇಕ ಲೇಖಕರು ಬರೆದಿದ್ದಾರೆ. ಆದ್ರೆ ಒಂದೇ ಪುಸ್ತಕದಲ್ಲಿ 111 ಲೇಖಕರು ಶಿವಕುಮಾರ ಸ್ವಾಮೀಜಿ ನಡೆದಾಡಿದ ಹೆಜ್ಜೆ ಗುರುತುಗಳನ್ನ ಕಾವ್ಯ ರೂಪದಲ್ಲಿ ವ್ಯಕ್ತಪಡಿಸಿರೋದು ನಿಜಕ್ಕೂ ವಿಶೇಷ. ಇದೆಲ್ಲವನ್ನು ಸಂಗ್ರಹಿಸಿರುವ ಲೇಖಕಿ ಪರಿಮಳಾ ಸತೀಶ್ ಕಾವ್ಯ ಕುಸುಮಾಂಜಲಿ ಪುಸ್ತಕವನ್ನ ಲೋಕಾರ್ಪಣೆಗೊಳಿಸಲಾಯಿತು. ಈಗಾಗಲೇ ಈ ಒಂದು ಪುಸ್ತಕವನ್ನ 3 ವರ್ಷದ ಮುಂಚೆನೆ ಒಬ್ಬ ಬಹಳಷ್ಟು ದಂಪತಿಗಳು ಓಡಾಡಿ ಇದನ್ನ ಇಷ್ಟಪಟ್ಟು ಕಷ್ಟಪಟ್ಟು ಎರಡೂ, ಯಾಕೆಂದ್ರೆ ಈ ಇಚ್ಛೆಯಿಂದ ಬರೆದು ಬಹಳ ಕಷ್ಟಪಟ್ಟು ಇದನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಇವತ್ತು 2 ವರ್ಷ ಕರೋನಾ, ಜೊತೆಗೆ ಮಳೆಗಾಲ. ಆ ಮಳೆಗಾಲದಲ್ಲಿ ಅತಿಯಾದ ಮಳೆ ಬಂದು ಬಹಳಷ್ಟು ಅದು ಕೂಡ ಅವರಿಗೆ ಒಂದು ತೊಂದರೆಯನ್ನಾಯಿತು. ಅದು ಕೂಡ ಇವತ್ತು ಶ್ರೀಗಳ ಆಶೀರ್ವಾದದಿಂದ ಈ ಒಂದು ಬಿಡುಗಡೆ ಓಡ್ತಾ ಇದೆ. ಈ ಒಂದು ಬುಕ್ ಬಿಡುಗಡೆ ಕೊಂಡು ಈ ರಾಜ್ಯಾದ್ಯಂತ ಎಲ್ಲ ಕಡೆನೂ ಈ ಬುಕ್ನ ಹೋಗತ್ತರ ಆಗಲಿ. ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗೆ, ತುಮಕೂರು ಜಿಲ್ಲೆ ಮೇಲೆ ಎಷ್ಟು ಸರ್ಕಾರಿ ಶಾಲೆ ಇದೆಯೋ ಅಷ್ಟು ಶಾಲೆಗೆ ಬೇಕಾದ್ರೆ ನಾನೇ ಈ ಬುಕ್ಕನ್ನು ಉಚಿತವಾಗಿ ಕೊಡೋಕ್ಕೆ. ಒಂದು ಪುಸ್ತಕವನ್ನ ಹೊರತರುವುದು ಎಷ್ಟು ಕಷ್ಟ ಅನ್ನೋದು ಪುಸ್ತಕವನ್ನ ಬರೆಯುವ ಲೇಖಕನಿಗೆ ಗೊತ್ತು. ನಿಜಕ್ಕೂ ನಡೆದಾಡುವ ದೇವರ ಕುರಿತಾಗಿ ಲೇಖಕರು ವ್ಯಕ್ತಪಡಿಸುವ ಅಭಿಪ್ರಾಯದ ದಾಟಿ ಒಂದೇ, ಆದರೂ ಪದಗಳು ಬೇರೆ ಅಂತ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿದ್ದಲಿಂಗಪ್ಪ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಪುಸ್ತಕ ಬಿಡುಗಡೆ ಮಾಡತಕ್ಕಂತ ಸರ್ವದತ್ತ ಸಾಲ, ಜೊತೆಗೆ ವಿಶೇಷವಾಗಿ 111 ವರ್ಷಗಳ ಜೀವನೋತ್ಸಾಹದಲ್ಲಿ ನಮ್ಮನ್ನೆಲ್ಲ ಅರಸಿ ಹಾರೈಸಿರ್ತಕ್ಕಂಥ ತ್ರಿವಿಧ ದಾಸೋಹಿಗಳ ಬಗ್ಗೆ 111 ಜನ ಲೇಖಕರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿರ್ತಕ್ಕಂಥದ್ದನ್ನ ಕಾರ್ಯಕುಸುಮಾಂಜಲಿ ಅಂತಕ್ಕಂಥ ಹೆಸರಿನೊಂದಿಗೆ ಎಲ್ಲರಿಗೂ ಪರಿಮಳವನ್ನು ತಗೊಂಡ್ಕೊಂಡು ಹೋಗೋದಕ್ಕೆ ಹೊರಟಿರ್ತಕ್ಕಂಥ ಪರಿಮಳವರ ಶ್ರಮವನ್ನು ಈಗಾಗಲೇ ಧನ್ಯಕುಮಾರ್ ಹೇಳಿದ್ದಾರೆ. ಪುಸ್ತಕ ಬಿಡುಗಡೆ ಇವತ್ತು ಸವಾಲಿನ ಕೆಲಸನೇ, ಜೊತೆಗೆ ಈ ಒಂದು ಮುದ್ರಿತವಾಗಿರ್ತಕ್ಕಂಥ ಪುಸ್ತಕದ ಬಿಡುಗಡೆ ಮಾಡಬೇಕು ಅಂತ ಪರಿಮಳ ಅವರು ನಾನು ಅಧ್ಯಕ್ಷ ಆದ ಒಂದು ತಿಂಗಳಿಂದಲೇ ಹೇಳ್ತಲೇ ಇದ್ದರು. ಬಹುಶಃ ಆಗಿಂದಾಗಿ ಬಂದಂಥ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರಲಿಲ್ಲ, ಇವತ್ತು ಪರಿಹಾರ ಸಿಕ್ಕಿದೆ. ಕಾವ್ಯ ಕುಸುಮಾಂಜಲಿ ಪುಸ್ತಕ ರಾಜ್ಯದ ಮನೆ ಮಾತಾಗಲಿ, ಎಲ್ಲ ಸರ್ಕಾರಿ ಶಾಲೆಗಳ ಲೈಬ್ರರಿಯಲ್ಲೂ ಸಿಗುವಂತಾಗಲಿ, ಲೇಖಕರು ಮತ್ತಷ್ಟು ಪುಸ್ತಕಗಳನ್ನು ಪ್ರಕಟಿಸಲಿ ಎಂದು ಅತಿಥಿಗಳು ಆಶೀರ್ವದಿಸಿದರು. ವಿಡಿಯೋ ಜರ್ನಲಿಸ್ಟ್ ಸುನಿಲ್, ಪ್ರಗತಿ ಟಿವಿ, ತುಮಕೂರು. ಸೆಪ್ಟೆಂಬರ್ 8 ದೊಡ್ಡಬಳ್ಳಾಪುರದಲ್ಲಿ ನಡೆಯಲಿರುವ ಜನೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಬಾಗೇಪಲ್ಲಿ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದ್ದಾರೆ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಸರ್ಕಾರದ ಅವಧಿಯ ಅಂತಿಮ ಸಂಪುಟ ಸಭೆಯಲ್ಲಿ ಎಚ್ಎನ್ ವ್ಯಾಲಿ ಘೋಷಣೆಯಾಗಿದೆ ಎಂದು. ಆದರೆ ಕೇವಲ ತೀರ್ಮಾನ ಮಾಡಿದರೆ ಅನುಷ್ಠಾನಕ್ಕೆ ಅನುದಾನ ನೀಡುವವರು ಯಾರು, ಸುಬ್ಬಾರೆಡ್ಡಿಯವರ ಎಂದು ಪ್ರಶ್ನಿಸಿದರು. ಸಮ್ಮಿಶ್ರ ಸರ್ಕಾರದ ಅಂತಿಮ ಸಂಪುಟ ಸಭೆಯಲ್ಲಿ ಯೋಜನೆ ಕುರಿತು ತೀರ್ಮಾನವಾದರೂ ಅದಕ್ಕೆ 60 ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಬಿಜೆಪಿ ಸರ್ಕಾರ. ಹಿಂದಿನ ಯಾವ ಪಕ್ಷದ ಸರ್ಕಾರವೂ ಬಾಗೇಪಲ್ಲಿ ಅಭಿವೃದ್ಧಿಗೆ ಒತ್ತು ನೀಡಿಲ್ಲ, ಈಗ ನಮ್ಮ ಬಿಜೆಪಿ ಸರ್ಕಾರ ಹೆಚ್ಚಿನ ಒತ್ತು ನೀಡಿ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿದೆ ಎಂದು ಹೇಳಿದರು. ಇವತ್ತು ಈ ಸರ್ಕಾರವು ಡಬಲ್ ಇಂಜಿನ್ ಸರ್ಕಾರ, ನಮ್ಮ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ. ರೈತರಿಗೆ, ರೈತರ ಮಕ್ಕಳು, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ, ಪ್ರತಿಯೊಂದು ವರ್ಗದ ಜನರಿಗೆ ಒಂದರ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಈ ದೇಶವನ್ನ ಅತ್ಯಂತ ಸಮೃದ್ಧಿಯಾಗಿ ಇವತ್ತು ನಾವು ಬೆಳೆಸುವಂತಹ ಪ್ರಯತ್ನವನ್ನ. ಬಾಗೇಪಲ್ಲಿ ಕ್ಷೇತ್ರಕ್ಕೆ ಶಾಶ್ವತ ನೀರಾವರಿ, ಕೈಗಾರಿಕೆಗಳ ಸ್ಥಾಪನೆ ಎಲ್ಲವೂ ಆಗಬೇಕಿದ್ದರೆ ಅದು ಬಿಜೆಪಿ ಸರ್ಕಾರದಿಂದ ಮಾತ್ರ ಸಾಧ್ಯ. ಹಾಗಾಗಿ ಪಕ್ಷದ ಮುಖಂಡರು ಪ್ರತಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಕಾರ್ಯಕ್ರಮಕ್ಕೆ ಜನರನ್ನು ಕರೆತರಲು ಸಂಘಟನೆ ಮಾಡಬೇಕು, ಆ ಮೂಲಕ ಪಕ್ಷ ಬಲಿಷ್ಠವಾಗಲು ಸಹಕಾರ ನೀಡಬೇಕು ಎಂದರು. ಮುಖ್ಯಮಂತ್ರಿಗಳು
ಯುವಕರನ್ನು ಬಡಿದೆಬ್ಬಿಸುವ ಕೆಲಸ ಮಾಡೋಣ. ಜಿಲ್ಲೆಯ ಪ್ರತಿ ಗ್ರಾಮದಲ್ಲಿಯೂ ಸ್ವಾಮಿ ವಿವೇಕಾನಂದರ ಸಂಘ ಸ್ಥಾಪನೆಯಾಗಬೇಕು. ಯುವಕರಿಗೆ ಸ್ಫೂರ್ತಿಯಾದವರು ಸ್ವಾಮಿ ವಿವೇಕಾನಂದರು. ಅವರು ಹೇಳಿದಂತೆ ಏಳಿ ಎದ್ದೇಳಿ ಎಂಬ ಮಾತನ್ನು ಈಗ ಅನುಷ್ಠಾನ ಮಾಡುವ ಕಾಲ ಕೂಡಿ ಬಂದಿದೆ. ಪ್ರತಿ ಗ್ರಾಮದ ಯುವಕರನ್ನು ಈಗ ಬಡಿದೆಬ್ಬಿಸಬೇಕು. ಇದಕ್ಕೆ ಯುವಕರು ಹೆಚ್ಚಿನ ಒತ್ತು ನೀಡಬೇಕು ಎಂದು ಕರೆ ನೀಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಕಾಂತರಾಜು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರುಳೀಧರ್, ಬಿಜೆಪಿ ಮುಖಂಡರಾದ ಸಿ ಮುನಿರಾಜು, ಪ್ರತಾಪ್, ಗಂಗಿರೆಡ್ಡಿ, ವೆಂಕಟೇಶ್, ಸುರೇಶ್, ಪದ್ಮಮ್ಮ, ಬೈರಾರೆಡ್ಡಿ, ಕೃಷ್ಣಾರೆಡ್ಡಿ, ಪ್ರಭಾಕರ ರೆಡ್ಡಿ, ಈಶ್ವರಪ್ಪ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ರಾಜೇಶ್, ಪ್ರಗತಿ ಟಿವಿ, ಗುಡಿಬಂಡೆ. ನಗರದ ಬಾವಿಕಟ್ಟೆ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕಾಳಿಕಾಂಬ ಪತ್ತಿನ ಸಹಕಾರ ಸಂಘ ನಿಯಮಿತದ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದ ಕೆಎನ್ ರಾಜಣ್ಣ, ಸಾಲ ನೀಡುವುದು ಮತ್ತು ವಸೂಲಿ ಮಾಡುವ ಕೆಲಸವನ್ನು ತಳ ಸಮುದಾಯಕ್ಕೆ ಸೇರಿದ ಕಾಳಿಕಾಂಬ ಪತ್ತಿನ ಸಹಕಾರ ಸಂಘದ ಸಿಬ್ಬಂದಿಗಳು ಮತ್ತು ಆಡಳಿತ ಮಂಡಳಿ ಕಟ್ಟುನಿಟ್ಟಾಗಿ ನಿರ್ವಹಿಸುವ ಮೂಲಕ ಉತ್ತುಂಗದತ್ತ ದಾಪುಕಾಲು ಹಾಕುತ್ತಿದೆ ಎಂದರು. ಇಡೀ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ತುಮಕೂರು ಜಿಲ್ಲೆಯಲ್ಲಿ ತಳ ಸಮುದಾಯಕ್ಕೆ ಸೇರಿದ ಸಹಕಾರಿ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ತಮ್ಮ ಸಮುದಾಯದ ಮತ್ತು ಸಮಾಜದ ಆರ್ಥಿಕ ಚಟುವಟಿಕೆಯಲ್ಲಿ ಮುಖ್ಯ ಪಾತ್ರ ವಹಿಸಿವೆ. ಕಳೆದ 25 ವರ್ಷಗಳ ಹಿಂದೆ ಆರಂಭವಾದ ಶ್ರೀ ಕಾಳಿಕಾಂಬ ಪತ್ತಿನ ಸಹಕಾರ ಸಂಘ ಇಂದು ರಜತ ಮಹೋತ್ಸವ ಆಚರಿಸಿಕೊಳ್ಳುತ್ತಿರುವುದು ಸಂತೋಷದ ವಿಚಾರ. ಒಂದು ಸಹಕಾರ ಸಂಸ್ಥೆಯನ್ನು ಹುಟ್ಟುಹಾಕುವುದು ಸುಲಭ, ಆದರೆ ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ಕಷ್ಟದ ಕೆಲಸ. ಇದು ನನ್ನ 50 ವರ್ಷಗಳ ಸಹಕಾರ ಜೀವನದ ಅನುಭವ ಎಂದು ಕೆಎನ್ ರಾಜಣ್ಣ ನುಡಿದರು. ಶಾಸಕ ಜಿಬಿ ಜ್ಯೋತಿ ಗಣೇಶ್, ಪಾಲಿಕೆ ಸದಸ್ಯರಾದ ದೀಪಶ್ರೀ, ನಾಮಿನಿ ಸದಸ್ಯ ನರಸಿಂಹಮೂರ್ತಿ, ಟೂಡಾ ಅಧ್ಯಕ್ಷ ಎಚ್ಜಿ ಚಂದ್ರಶೇಖರ್ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಿದರು. ಶ್ರೀ ಕಾಳಿಕಾಂಬ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಕೆವಿ ಗೋವರ್ಧನಾಚಾರ್, ನಿರ್ದೇಶಕರಾದ ಟಿಪಿ ವೇಣುಗೋಪಾಲಾಚಾರ್, ಟಿಎ ಸುಧೀರ್, ವ್ಯವಸ್ಥಾಪಕರಾದ ಶ್ರೀಮತಿ ಜೇಲೀಲಾ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು. ಅಷ್ಟೇ, ದೇಶದ ಯಾವುದೇ ಬಿಜೆಪಿ ರಾಜ್ಯದಲ್ಲಿ ಜಾರಿ ತರಲಿಲ್ಲ, ಕರ್ನಾಟಕದಲ್ಲಿ ಮಾತ್ರ. ಹಾಗಾಗಿ ಇದೇ ತಿಂಗಳು 12ರಂದು ವಿಧಾನಸೌಧದಲ್ಲಿ ವಿಧಾನಸಭೆ ಅಧಿವೇಶನ ಆರಂಭಗೊಳ್ಳಲಿದೆ. ಈ ನಡುವೆ ರಾಜ್ಯದ ಸಾವಿರಾರು ರೈತರು ವಿಧಾನಸೌಧ ಮುತ್ತಿಗೆ ಕರೆ ಕೊಟ್ಟಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತ ವಿರೋಧಿ ಕಾನೂನುಗಳನ್ನು ಜಾರಿಗೆ ತಂದಿರೋದು.
ಅದ್ಯಾವುದು ರೈತ ವಿರೋಧಿ ಕಾಯ್ದೆಗಳು ಅನ್ನೋದನ್ನ ನೋಡೋದಾದ್ರೆ, ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಕೆ, ಹೈನುಗಾರಿಕೆಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ವಹಿಸಿಕೊಡಲು ಮುಂದಾಗಿರೋದು ಇಷ್ಟೇ ಅಲ್ಲದೆ, ಇತ್ತೀಚೆಗೆ ಅತಿವೃಷ್ಟಿ ಆಗಿದ್ದರೂ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದ ಸರ್ಕಾರಗಳ ವರ್ತನೆ ವಿರುದ್ಧ ಹೋರಾಟಕ್ಕೆ ಇಳಿದಿವೆ. ಈ ಕುರಿತು ತುಮಕೂರಿನಲ್ಲಿ ಮಾತನಾಡಿರೋ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಮಾಹಿತಿ ನೀಡಿದರು. ಇದೇ ವೇಳೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ರೈತ ಸಂಘದ ಸ್ಪರ್ಧೆಯನ್ನು ಖಚಿತಪಡಿಸಿದರು. ಏಕೀಕರಣದ ಕಡೆಗೆ ಭಾರತ ಸರ್ಕಾರ ಈಗಾಗಲೇ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗಿರುವ ಕಾರಣಕ್ಕೆ ರಾಜ್ಯ ಸರ್ಕಾರ ತ್ವರಿತವಾಗಿ ಜಾರಿಗೊಳಿಸುವಂಥ ಕೆಲಸ ಆಗಬಾರ್ದು. ಈ ವಿಷಯವನ್ನು ಕೈಬಿಡಬೇಕು ಮತ್ತು ಪ್ರಾಕೃತಿಕವಾಗಿ ವಿಕೋಪಕ್ಕೆ ಒಳಗಾದಂಥ ಪ್ರದೇಶಗಳನ್ನು ಗುರುತು ಮಾಡಿ ಬೆಳೆ ನಷ್ಟ ಇರ್ಬೋದು, ಕೆರೆ ಕಟ್ಟೆಗಳು ಒಡೆದೋಗಿರೋದು ಇರ್ಬೋದು, ಏನು ರೈತರು ನೀರಿನಲ್ಲಿ ಮುಳುಗಿ ಸಾವಾಗಿರ್ಬೋದು, ಸಿಡಿಲು ಬಡಿದು ಎಷ್ಟು ಜನ ಸತ್ತಿರ್ಬೋದು, ಜಾನುವಾರುಗಳು ನಷ್ಟ ಆಗಿರ್ಬೋದು, ಇತ್ಯಾದಿ ನಷ್ಟಗಳನ್ನು ಸರಿಯಾಗಿ ವೈಜ್ಞಾನಿಕವಾಗಿ ಲೆಕ್ಕ ಹಾಕಿ ರೈತರಿಗೆ ಆ ನಷ್ಟವನ್ನು ತುಂಬಿಸುವಂಥ ಕೆಲಸವನ್ನು ತ್ವರಿತವಾಗಿ ಸರ್ಕಾರ ಮಾಡಬೇಕಂತ ಹೇಳಿ 12ನೇ ತಾರೀಖು ಏನು ನಾವು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಅಂದು ಬೆಳಗ್ಗೆ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಬಳಿ ರಾಜ್ಯದ ಎಲ್ಲಾ ರೈತರು ಒಂದು ಕಡೆ ಸೇರಲಿದ್ದಾರೆ. ಬಳಿಕ ಅಲ್ಲಿಂದ ನೇರವಾಗಿ ವಿಧಾನಸೌಧದತ್ತ ಹೆಜ್ಜೆ ಹಾಕಲಿದ್ದಾರೆ. ಇನ್ನು ಈ ಹೋರಾಟಕ್ಕೆ ಕಲ್ಪತರು ನಾಡು ತುಮಕೂರು ಜಿಲ್ಲೆಯಿಂದಲೂ ಸುಮಾರು 2,000 ರೈತರು ಭಾಗವಹಿಸಲಿದ್ದಾರೆ. ಏನು 12ನೇ ತಾರೀಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಉಸಿರು ಸೇನೆ ವತಿಯಿಂದ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯದ ರೈತರಿಗೆ ಸರ್ಕಾರ ಮರಣ ಶಾಸನವನ್ನು ಬರೀತಕ್ಕಂಥ ವಿದ್ಯುತ್ ಖಾಸಗೀಕರಣ ಕಾಯ್ದೆಯನ್ನು ಜಾರಿಗೆ ತಂದು ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಮೀಟರನ್ನು ಅಳವಡಿಕೆ ಮಾಡ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಉನ್ನಾರವನ್ನು ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ. ಅದರಿಂದ ಅದನ್ನು ವಿರೋಧಿಸಿ, ಜೊತೆಗೆ ಏನು ಪ್ರಾಕೃತಿಕವಾಗಿ ಇವಾಗ ಮಳೆ ಹಾನಿಯಿಂದ ನಷ್ಟ ಆಗಿರ್ತಕ್ಕಂಥ ರೈತರ ಭೂಮಿಗಳಾಗ್ಬೋದು, ಫಸಲಾಗ್ಬೋದು, ಜನ ಜಾನುವಾರುಗಳಾಗ್ಬೋದು, ಮನೆಗಳು ಎಲ್ಲ ಕೂಡ ಬಿದ್ದಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಸಮೀಕ್ಷೆಯನ್ನು ಸರ್ಕಾರ ನಡೆಸಿಲ್ಲ. ಇಡೀ ತುಮಕೂರು ಜಿಲ್ಲೆಯಿಂದ ಕನಿಷ್ಠ 1,500-2,000 ಜನ ರೈತರು ಈ ಒಂದು ಹೋರಾಟದಲ್ಲಿ 12ನೇ ತಾರೀಕು ವಿಧಾನಸೌಧ ಚಲೋ ಹೋರಾಟದಲ್ಲಿ ಭಾಗವಹಿಸ್ತೀವಿ ಸರ್. ಮುಂದಿನ ಚುನಾವಣೆಯ ಮೇಲೆ ರೈತ ಸಂಘ ಕೂಡ ಕಣ್ಣಿಟ್ಟಿದೆ. ಈಗಾಗಲೇ ತಮ್ಮದೇ ವಲಯದಲ್ಲಿ ಸಂಘಟನೆಯನ್ನು ಮಾಡಿಕೊಳ್ಳುತ್ತಿದೆ. ಯಾರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರೆ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಕೂಡ ಮಾಡಿಕೊಂಡಿದೆ. ಸದ್ಯದಲ್ಲೇ ಕೋಡಿಹಳ್ಳಿ ಚಂದ್ರಶೇಖರ್ ಕೂಡ ತಮ್ಮ ಕ್ಷೇತ್ರವನ್ನು ಘೋಷಣೆ ಮಾಡಲಿದ್ದಾರೆ. ಹೋರಾಟದ ಜೊತೆ ರಾಜಕೀಯದ ಅಧಿಕಾರವು ಮತ್ತಷ್ಟು ಬಲ ತಂದುಕೊಡಲಿದೆ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದೆ ರೈತ ಸಂಘ. ಕ್ಯಾಮರಾಮನ್ ನಾಗರಾಜ್ ಜೊತೆ ಟಿ ಯೋಗೀಶ್, ಪ್ರಗತಿ ಟಿವಿ, ತುಮಕೂರು. ತಾಲೂಕಿನ ಹಾಗಲವಾಡಿ ಗ್ರಾಮದ ಸಮುದಾಯ ಭವನದಲ್ಲಿ ನೂತನ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ರವರಿಗೆ ಅಭಿನಂದನಾ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಎಸ್ಆರ್ ಶ್ರೀನಿವಾಸ್ ಅಭಿಮಾನಿ ಬಳಗ ಹಾಗೂ ಆರ್ ರಾಜಣ್ಣ ಅಭಿಮಾನಿ ಬಳಗ ವತಿಯಿಂದ ಆಯೋಜಿಸಲಾಗಿತ್ತು. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ರಾಜೇಂದ್ರ ಅವರಿಗೆ ಚುನಾವಣೆ ಮಾಡಲು ಬಲವಾದ ಕಾರಣವಿದೆ ಎಂದು ತಿಳಿಸಿದ ಅವರು, ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ರಾಜಣ್ಣನವರಿಗೆ ಮಾತು ಕೊಟ್ಟಿದ್ದೆ, ಆದರೆ ಈಡೇರಿಸಲು ಸಾಧ್ಯವಾಗಲಿಲ್ಲ. ಕಾರಣ, ಸ್ನೇಹಿತ ಬೆಮಲ್ ಕಾಂತರಾಜ್ ಅವರನ್ನೇ ಅಭ್ಯರ್ಥಿಯಾಗಿ ಹಾಕಿದ ಕಾರಣ ಚುನಾವಣೆಯಲ್ಲಿ ಪ್ರಚಾರ ಮಾಡಲು ಸಾಧ್ಯವಾಗಲಿಲ್ಲ. ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆರ್ ರಾಜೇಂದ್ರ ಅವರಿಗೆ ಪ್ರಚಾರ ಮಾಡಿ ಮತವನ್ನು ಹಾಕಿಸುವ ಕೆಲಸವನ್ನು ಮಾಡಿದ್ದೇನೆ ಎಂದು ತಿಳಿಸಿದರು. ಅವರಿಗೂ 2 ವರ್ಷಕ್ಕೂ ಕೂಡ
ರಾಜೇಂದ್ರ ಅವರು ಕಳೆದ ಬಾರಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋಲು ಕಂಡರೂ ಧೃತಿಗೆಡದೆ ಸಾರ್ವಜನಿಕ ರಂಗದಲ್ಲಿ ಸೇವೆ ಮಾಡುತ್ತಾ ಬಂದ ಪರಿಣಾಮ ಈ ಬಾರಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದಿಸುತ್ತೇನೆ. ರಾಜೇಂದ್ರ ಅವರಿಗೆ ಸಾರ್ವಜನಿಕ ರಂಗದಲ್ಲಿ ಸೇವೆ ಮಾಡಲು ಜಿಲ್ಲೆ, ಜಿಲ್ಲಾ, ರಾಜ್ಯ, ರಾಷ್ಟ್ರಮಟ್ಟದಲ್ಲಿ ಸಾಕಷ್ಟು ಅವಕಾಶಗಳಿದ್ದು ಆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವ ಜೊತೆಗೆ ಅವರ ತಂದೆ ಕೆಎನ್ ರಾಜಣ್ಣ ಅವರಂತೆ ಸಾರ್ವಜನಿಕ ರಂಗದಲ್ಲಿ ಸೇವೆ ಮಾಡುತ್ತಾ ಬರಲಿ ಎಂದು ಆಶಿಸುತ್ತೇನೆ ಎಂದರು. ರಾಜೇಂದ್ರ ಅವರು ಮಾತನಾಡಿ, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರಾದ ವಾಸಣ್ಣ ಅವರು ಬೇರೆ ಗೆಟಪ್ನಲ್ಲಿ ತಮ್ಮ ಬಳಿ ಬರಲಿದ್ದು ಅದಕ್ಕೆ ನಾನು ಹಾಗೂ ರಾಜಣ್ಣ ಅವರು ಕೈಬಲಪಡಿಸುವ ಕೆಲಸವನ್ನು ಮಾಡುತ್ತೇವೆ ಎಂದು ಭರವಸೆ ನೀಡಿದ ಅವರು, ನನ್ನ ಗೆಲುವಿಗೆ ಬಹಿರಂಗವಾಗಿ ಹೊರಗೆ ಬಾರದೆ ಹೋದರು, ಒಳಗೆ ಇದ್ದು ಮತವನ್ನು ನನಗೆ ಹಾಕಿಸುವ ಮೂಲಕ ಜಯಶೀಲರನ್ನಾಗಿ ಮಾಡಿದ್ದು ಅದಕ್ಕೆ ಋಣವನ್ನು ತೀರಿಸುವ ಸಲುವಾಗಿ ನಾನು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಮತವನ್ನು ಹಾಕಿಸುವೆ. ಜೊತೆಗೆ ಇಂತಹ ವ್ಯಕ್ತಿಯನ್ನು ತಾವುಗಳು ಕಳೆದುಕೊಳ್ಳದೆ ಮತ್ತೊಮ್ಮೆ ಗೆಲ್ಲಿಸುವ ಮುಖೇನ ತಮ್ಮ ಸೇವೆ ಮಾಡುವ ಅವಕಾಶವನ್ನು ಒದಗಿಸಿಕೊಡುವಂತೆ ಮನವಿ ಮಾಡಿದರು. ರಾಜ್ಯ ಹಿಂದುಳಿದ ವರ್ಗದ ಅಧ್ಯಕ್ಷರು ಅಧಿಕಾರ ಅಂತ ಕೊಟ್ಟ ಸಂದರ್ಭದಲ್ಲಿ ಅವರು ಪಕ್ಷಕ್ಕೆ ಅವರದೇ ಆದಂತ ಕೊಡುಗೆ ಕೊಟ್ಟಿದ್ದೀನಿ, ರಾಜ್ಯವನ್ನು ಸಂಘಟನೆ ಮಾಡಿ ಮತ್ತೆ ಅವ್ರಿಗೂ 2018 ಬೆಳಗಾವಲ್ಲಿ ಒಂದು ಕ್ಷೇತ್ರದಲ್ಲಿ ಒಂದು ಅವರೇ ಅಲ್ಲಿ ನಿಂತ್ಕೊಂಡು ಅಭ್ಯರ್ಥಿಗಳು ಗೊತ್ತಿರ್ಬೋದು. ಆದರೆ ಅಂಥ ಸಂದರ್ಭದಲ್ಲಿ ಎಲ್ಲ ಪಾರ್ಟಿ ಕೊಟ್ಟಾಗ ಒಂದೊಂದು ಸತಿ ಇನ್ನೊಬ್ಬರಿಗೂ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಅವರು ಮುಂದಿನ ದಿನಗಳಲ್ಲಿ ಪಕ್ಷನ ಅಧಿಕಾರಕ್ಕೆ ಬರುವಂಥ ಒಂದು ಸೂಚನೆ ಇದೆ. ಮುಂದೇನೋ ಒಂದು ಅವಕಾಶ ಆಗೋದಿರ್ತದೆ. ಬಟ್ ಅವರು ಏನೋ ರಾಜೀನಾಮೆ ಕೊಟ್ಟು ನಾನು ಬಿ ಜೆ ಪಿಗೆ ಸೇರ್ತೀನಿ ಅನ್ನೋ ಮಾತನಾಡಿದರೆ ಅದಕ್ಕೆ ಹಿರಿಯರಿದ್ದರೆ ನಾವೇನು ಹೆಚ್ಚು ಹೋಗೋರಿಗೆ ತಡೆಯೋಕ್ಕಾಗೋದಿಲ್ಲ. ಎಲ್ಲ ಅಧಿಕಾರವನ್ನು ಅನುಭವಿಸ್ಕೊಂಡು ಹೋಗುವಂಥದ್ದು ಬರೋವರೆಗೂ ನಾವೇನು ಬರೋದು ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿ ಮಹೇಶ್, ಉಪಾಧ್ಯಕ್ಷೆ ನಿರ್ಮಲಾ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಸಣ್ಣ ರಂಗಯ್ಯ, ಕರಿಯಮ್ಮ ರಮೇಶ್, ರಾಜಕುಮಾರ್, ಪೂಜಾ ಚಂದ್ರಶೇಖರ್, ರಮೇಶ್ ಉಪಸ್ಥಿತರಿದ್ದರು. ಸಂಜಯ್ ಕೊಪ್ಪ, ಪ್ರಗತಿ ಟಿವಿ, ಗುಬ್ಬಿ. ತುಮಕೂರಿನ ಎಂಪ್ರೆಸ್ ಕಾಲೇಜು ಸಭಾಂಗಣದಲ್ಲಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 135ನೇ ವರ್ಷದ ಜನ್ಮದಿನಾಚರಣೆ ನಡೆಯಿತು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಹಾಗೂ ಸಮಗ್ರ ಶಿಕ್ಷಣ ತುಮಕೂರು ದಕ್ಷಿಣ ಶೈಕ್ಷಣಿಕ ಜಿಲ್ಲಾ ವತಿಯಿಂದ ಸಮಾರಂಭ ಆಯೋಜಿಸಲಾಗಿತ್ತು. ಗೃಹ ಸಚಿವ ಆರಗ ಜ್ಞಾನೇಂದ್ರ ಉದ್ಘಾಟಕರಾಗಿ ಬರಬೇಕಿತ್ತು. ವಾಸ್ತವಿಕವಾಗಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾತನಾಡಬೇಕಿತ್ತು. ಸಚಿವ ಜೆಸಿ ಮಾಧುಸ್ವಾಮಿ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಬೇಕಿತ್ತು. ಆದರೆ ಆಹ್ವಾನ ಪತ್ರಿಕೆಯಲ್ಲಿದ್ದ ರಾಜಕಾರಣಿಗಳು ಸಮಾರಂಭಕ್ಕೆ ಬರಲೇ ಇಲ್ಲ. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಜ್ಯೋತಿ ಗಣೇಶ್ ಮಾತ್ರ ಸಭೆಯಲ್ಲಿ ಕಾಣಿಸಿಕೊಂಡಿದ್ದರು. ಉಳಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವೇದಿಕೆಯಲ್ಲಿ ಕಾರ್ಯಕ್ರಮ ಹಂಚಿಕೊಂಡರು. ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಿ ಶಿಕ್ಷಕರು ಹಾಗೂ ಶಿಕ್ಷಣದ ಮಹತ್ವವನ್ನು ತಿಳಿಸಿದರು. ಇವತ್ತು ನಮ್ಮ ಪರಿಸ್ಥಿತಿ ಏನು ಅಂದ್ರೆ ಹೆಲ್ತ್ ಅಂಡ್ ಎಜುಕೇಷನ್ ಕನ್ಸ್ಯೂಮರ್ ಆಕ್ಟ್ ಕಾಯ್ದೆ ಬಂದ್ಬಿಟ್ಟಿದೆ. ಇವತ್ತು ಕನ್ಸ್ಯೂಮರ್ ಆಕ್ಟ್ ನೀವು ಪಾಠ ಮಾಡ್ತಾ ಇದ್ರೆ ಕೋರ್ಟ್ ಪ್ರಶ್ನಿಸುತ್ತೆ, ನಿಮ್ಮ ರಿಸಲ್ಟ್ ಕಡಿಮೆ ಆದ್ರೆ ಪ್ರಶ್ನಿಸುತ್ತೆ, ನಿಮ್ಮ ಆರೋಗ್ಯ ಸರಿ ಹೋಗದೆ ಇದ್ರೆ ಪ್ರಶ್ನಿಸುತ್ತೆ, ನಿಮ್ಮ ವೈದ್ಯರನ್ನ ಪ್ರಶ್ನಿಸುತ್ತೆ, ಶಿಕ್ಷಕರನ್ನ ಪ್ರಶ್ನಿಸುತ್ತೆ. ಕನ್ಸ್ಯೂಮರ್ ಆಕ್ಟ್ ಸ್ಟ್ರಾಂಗ್ ಆದಷ್ಟು ಕೂಡ ಈ ಕ್ಷೇತ್ರಗಳಲ್ಲಿ ಗುಣಮಟ್ಟ ಇನ್ನು ಸುಧಾರಿಸಬೇಕಾಗಿದೆ ಅಂತ ಅರ್ಥ. ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಡಿ. ಎಜುಕೇಷನ್ ಹ್ಯಾಸ್ ಟು ಪ್ರೊಡ್ಯೂಸ್ ಮತ್ತು ಗೊತ್ತಿರೋ ಸಾಕ್ಷರತಾ ಆಂದೋಲನ. ಸಾಕ್ಷರತಾ ಆಂದೋಲನ ಆದಮೇಲೆ ಅಕ್ಷರಸ್ಥರಷ್ಟೇ ಜಾಸ್ತಿ ಆಗಲಿಲ್ಲ, ಅಕ್ಷರ ರಾಕ್ಷಸರು ಬೆಳೆದರು. ಜಿಲ್ಲೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಸಿಇಒ ವಿದ್ಯಾಕುಮಾರಿ ಹಾಗೂ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಅವರು ಪ್ರಶಸ್ತಿ ವಿಜೇತ ಶಿಕ್ಷಕರನ್ನು ಗೌರವಿಸಿದರು.
ಮೊದಲು ಸರ್ಕಾರಿ ಶಾಲೆಗಳ ಶಿಕ್ಷಕರು, ಬಳಿಕ ಅನುದಾನಿತ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿದ ಕುಣಿಗಲ್ ತಾಲೂಕಿನ ಮೆಣಸಿಕೆರೆ ದೊಡ್ಡಿ ಶಾಲೆಯ ಸಹ ಶಿಕ್ಷಕ ಎಚ್ಜಿ ಸೀನಯ್ಯ ಸಂತಸ ಹಂಚಿಕೊಂಡಿದ್ದು ಹೀಗೆ. ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲ ನನ್ನ ಶಿಕ್ಷಕ ಮಿತ್ರರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಇದರ ಒಂದು ತುಂಬ ಸಂತೋಷದ ದಿನವಾಗಿದೆ ನಮಗೆ. ಯಾಕೆ ಅಂತಂದರೆ ಈ ದಿನ ನಮ್ಮನ್ನು ವಿಶೇಷವಾಗಿ ಗುರುತಿಸಿ, ನಮ್ಮ ಒಂದು ಸೇವೆಯಲ್ಲಿನ ಒಂದು ಏನೋ ಒಂದು ನ್ಯೂನ ಹೊಸತನವನ್ನು ಗುರುತಿಸಿ ಈ ದಿನ ಒಂದು ಈ ಪ್ರಶಸ್ತಿಯನ್ನು ನೀಡಿರ್ತಾರೆ. ಜಿಲ್ಲಾ ಉತ್ತಮ ಶಿಕ್ಷಕ ಅಂತಕ್ಕಂಥ ಪ್ರಶಸ್ತಿ ಅಂತ ನೀಡಿರ್ತಕ್ಕಂಥದ್ದು ನಮಗೆ ತುಂಬ ಖುಷಿಯಾಗ್ತಾ ಇದೆ, ಜೊತೆಗೆ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಹಾಗೆ ಕಾರಣ ಏನಪ್ಪ ಅಂತಂದರೆ ನಾನು ಒಂದು ಸಣ್ಣ ಕುಗ್ರಾಮವಾದಂಥ ಕುಣಿಗಲ್ ತಾಲೂಕಿನ ಮೆಣಸಿಕೆರೆ ದೊಡ್ಡಿ ಅಂತಕ್ಕಂಥ ಒಂದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲಿನ ಮಕ್ಕಳ ಪ್ರಗತಿಯನ್ನು ಕಂಡು ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ಒಂದು ಹೊಸತನವನ್ನು ಕಂಡು ನನ್ನ ಗುರುಸಿ ಈ ಒಂದು ಪ್ರಶಸ್ತಿಗೆ ಕೊಟ್ಟಿರ್ತಕ್ಕಂಥದ್ದು ನನಗೆ ತುಂಬ ಖುಷಿಯನ್ನು ಉಂಟು ಮಾಡಿದೆ. ಹೀಗೆ ಇನ್ನೂ ಕೂಡ ಹಲವಾರು ಜವಾಬ್ದಾರಿಗಳನ್ನು ಹೆಚ್ಚಿಸಿದೆ. ಈ ಹಿಂದೆಯೂ ಕೂಡ ಹಲವಾರು ಪ್ರಶಸ್ತಿಗಳನ್ನು ನೀಡಿ ನನಗೆ ಪ್ರೋತ್ಸಾಹಿಸಿದ್ದರಿಂದ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ಮಾಡೋದರಲ್ಲಿ ನನಗೆ ತುಂಬ ಉತ್ಸಾಹವನ್ನು ನೀಡಿದ್ದಾರೆ. ಈ ಒಂದು ಪ್ರಶಸ್ತಿಗೆಯನ್ನು ನೀಡಿ ನನ್ನನ್ನು ಗೌರವಿಸಿದಂತಹ ಜಿಲ್ಲಾಡಳಿತ ಹಾಗೂ ನಮ್ಮ ಇಲಾಖಾ ಅಧಿಕಾರಿಗಳು ಹಾಗೂ ಎಲ್ಲ ಸಮಸ್ತ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಆಭಾರಿಯಾಗಿರ್ತೇನೆ. ಉತ್ತಮ ಶಿಕ್ಷಕ ಪ್ರಶಸ್ತಿ ಸ್ವೀಕರಿಸಿದ ಶಿಕ್ಷಕ ಸಮುದಾಯದಲ್ಲಿ ಸಂತಸ ಮನೆ ಮಾಡಿತ್ತು. ಜಿಲ್ಲೆ ನೂರಾರು ಶಿಕ್ಷಕರು ಶಿಕ್ಷಕಿಯರು ಸುಂದರ ಸಮಾರಂಭಕ್ಕೆ ಸಾಕ್ಷಿಯಾದರು. ಬಹುತೇಕ ಇಂದಿನ ಶಿಕ್ಷಕ ದಿನಾಚರಣೆ ರಾಜಕಾರಣಿಗಳಿಂದ ಮುಕ್ತವಾಗಿತ್ತು. ಕ್ಯಾಮರಾಮನ್ ನಾಗರಾಜ್ ಜೊತೆ ಟಿ ಯೋಗೀಶ್, ಪ್ರಗತಿ ಟಿವಿ, ತುಮಕೂರು. ಗುಬ್ಬಿ ತಾಲೂಕಿನಲ್ಲಿ ಕಳೆದ ರಾತ್ರಿ ಸುರಿದ ಭಾರೀ ಪ್ರಮಾಣದ ಮಳೆಯಿಂದಾಗಿ ಚೇಳೂರು ಹಾಗೂ ಬಿದರೆ ಗ್ರಾಮದ ರಸ್ತೆಯು ಸಂಪೂರ್ಣ ಜಲಾವೃತವಾಗಿ ಬಂದ್ ಆಗಿ ಯಾವುದೇ ವಾಹನಗಳು ಓಡಾಡದ ಸ್ಥಿತಿ ನಿರ್ಮಾಣವಾಗಿದೆ. ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಕೆರೆಯ ನೀರು ತುಂಬಿ ಭಾರೀ ಪ್ರಮಾಣದಲ್ಲಿ ಕೋಡಿ ನೀರು ಹೋಗುತ್ತಾ ಇರುವ ಕಾರಣ ರಸ್ತೆಯ ಮೇಲೆ ನೀರು ಹರಿದು ಓಡಾಟ ಮಾಡಲು ಸಾಧ್ಯವಾಗದೆ ಜನಜೀವನ ಅಸ್ತವ್ಯಸ್ತವಾಗಿರುವುದನ್ನು ಈ ದೃಶ್ಯದಲ್ಲಿ ಕಾಣಬಹುದು. ಚೇಳೂರು ಅರಿವೇಸಂದ್ರ ಗ್ರಾಮದ ಮನೆಗಳು ತಡರಾತ್ರಿ ಸುರಿದ ಮಳೆಯಿಂದಾಗಿ ಜಲಾಶಯದಲ್ಲಿ ಆವರಿಸಿರುವಂತೆ ನಿರ್ಮಾಣವಾಗಿರುವುದನ್ನು ಈ ದೃಶ್ಯ ನೋಡಿದರೆ ತಿಳಿಯಬಹುದಾಗಿದೆ. ಪ್ರತಿ ರಾತ್ರಿಯೂ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಜನತೆಯು ಜೀವವನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಮಲಗುವಂತಹ ವಾತಾವರಣವು ಸೃಷ್ಟಿಯಾಗಿದೆ. ಜೊತೆಗೆ ಮನೆಯಿಂದ ಹೊರಗೆ ಹೋಗಲು ಸಾಧ್ಯವೇ ಇಲ್ಲದ ಸ್ಥಿತಿಯಲ್ಲಿ ಮಳೆ ನೀರು ಆವರಿಸಿದ್ದು ಈ ದೃಶ್ಯ ನೋಡಿದರೆ ದ್ವೀಪದಲ್ಲಿ ಜನಸಾಮಾನ್ಯರು ಜೀವನ ನಡೆಸುತ್ತಾ ಇರುವಂತಹ ವಾತಾವರಣ ಕಂಡುಬರುತ್ತಾ ಇದ್ದು ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ತಿಂಗಳು ಬಾಲ್ತಿ ನಾನು ಎಲ್ಲಿಗೆ ಹೋಗಲಿ ಎಲ್ಲೂ ಜಾಗ ಇಲ್ಲ. ಕೋಳಿ ನಾಯಿ ದ ಮೇಕೆ ಎಲ್ಲ ಕಂಡರ್ ಮನೆ ಬಕ್ಕಳ ಕಟ್ಕೊಂಡು ಬೆಳ್ದೀವಿ. ನಮ್ಮ ಕುಡಿ ಹಾಕೊಂಡು ಕಪ್ಪು ಮುಂತಾಗು ತಗೊಳಕ್ಕೆ ನಮಗೆ ದೇವ್ರ ಕಷ್ಟ ಕೊಡಲಿಲ್ಲ. ನಾವು ಏನು ಜೀವನ ಮಾಡೋಕ್ಕೆ ಇದೊಂದು ಜಾಗ ಬಿಟ್ಟರೆ ನಮಗೆ ಇನ್ನೆಲ್ಲೂ ಇಲ್ಲ. ಬಾಲ್ಟಿ ಎಲ್ಲ ಎಲ್ಲದನ್ನು ತಲ ಮಾಡಿ. ನಿಮ್ಮ ಹೆಸರು? ರುಕ್ಮಿಣಿ ಸರ್. ಎಷ್ಟು ಜನ ಮಕ್ಕಳು? ಮೂರು ಜನ ಗಂಡು ಮಕ್ಕಳು. ಇದೊಂದೇ ಮನೆ ಇರೋದು? ಎಲ್ಲೂ ನಮ್ಮ ಸೈಟ್ ಇಲ್ಲ ಸರ್. ಒಂದೇ. ಯಾಕೆ ಹಿಂಗ ಆಗ ಕಾರಣ ಏನು? ಚರಂಡಿ ಇಲ್ಲ ಅಂತನಾ? ಚರಂಡಿ ಇಲ್ಲ. ಒಂದು ಸಮಯದಲ್ಲಿ ಹೇಮಾವತಿ ಚಾನೆಲ್ನಿಂದ ಮೋಟಾರ್ ಇಟ್ಟು ತೋಟಕ್ಕೆ ನೀರು ಒಡೆಯುತ್ತಾ ಇದ್ದರು ರೈತರು. ಆದರೆ ಮಳೆ ರಾಯನ ಆರ್ಭಟಕ್ಕೆ ತೋಟವೇ ಕೆರೆಯಾಗಿ ನಿರ್ಮಾಣವಾಗಿ ನಮ್ಮ ತೋಟವನ್ನು ಉಳಿಸಿಕೊಳ್ಳಲು ತೋಟದಿಂದ ಚಾನೆಲ್ಗೆ ಮೋಟಾರ್ ಮೂಲಕ ಒಡೆಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸಂಜಯ್ ಕೊಪ್ಪ, ಪ್ರಗತಿ ಟಿವಿ, ಗುಬ್ಬಿ. ಕಟ್ಟಿಕೊಂಡಿರೋ ತೋಳುಗಳು, ಕೈಯಲ್ಲಿ ಬೇಡಿಕೆಗಳ ಪಟ್ಟಿಗಳ ಭಿತ್ತಿಪತ್ರ, ಮತ್ತೊಂದು ಕಡೆ ಜೋರು ಧ್ವನಿಯಲ್ಲಿ ತಮಗೆ ಆಗಿರೋ ಅನ್ಯಾಯದ ವಿರುದ್ಧ ಆಕ್ರೋಶದ ಮಾತುಗಳು, ಇದೆಲ್ಲ ನಡೆದಿದ್ದು ತುಮಕೂರು ನಗರದ ಎಲ್ಐಸಿ ಎರಡನೇ ವಿಭಾಗದಲ್ಲಿ. ತುಮಕೂರಿನ ಬಿಎಚ್ ರಸ್ತೆಗೆ ಹೊಂದಿಕೊಂಡಂತಿರುವ ಈ ಶಾಖೆಯು ಎಂದಿನಂತೆ ಇರಲಿಲ್ಲ. ಕಾರಣ, ವಿಮಾ ಪ್ರತಿನಿಧಿಗಳು ಕಚೇರಿ ಮುಂದೆಯೇ ಪ್ರತಿಭಟನೆಗೆ ಇಳಿದಿದ್ದರು.
ಇವರೆಲ್ಲರ ಹೋರಾಟಕ್ಕೆ ಪ್ರಮುಖ ಕಾರಣ ಪ್ರೀಮಿಯಂ ಮೇಲಿನ ಜಿಎಸ್ಟಿ ಕಡಿಮೆ ಮಾಡಬೇಕು, ಪಾಲಿಸಿದಾರರು ತೆಗೆದುಕೊಳ್ಳುವ ಸಾಲದ ಮೇಲಿನ ಬಡ್ಡಿದರ ಇಳಿಸಬೇಕು, ಬೋನಸ್ ದರ ಹೆಚ್ಚಳ ಮಾಡಬೇಕು, ಇಷ್ಟೇ ಅಲ್ಲದೆ ಪ್ರತಿನಿಧಿಗಳ ಭತ್ಯೆಯನ್ನ ಕೂಡ ಹೆಚ್ಚಿಸಬೇಕು ಅನ್ನೋದು ಇವರ ಪ್ರಮುಖ ಬೇಡಿಕೆಗಳು. ಸರ್, ನಾವು ಈ ಒಂದು ಸಂಘಟನೆಯಿಂದ ಪಾಲಿಸಿದಾರರಿಗೆ ಹೆಚ್ಚಿನ ರೀತಿಯಲ್ಲಿ ಹೊರೆ ಆಗ್ತಕ್ಕಂಥ GST ಇತ್ತು, ಅದನ್ನು ತೆಗೆದಾಕಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮತ್ತು ಅವ್ರಿಗೆ ಸಾಲದ ಮೇಲೆ ಬಡ್ಡಿ ದರವನ್ನು ಹೆಚ್ಚಿಸಿದ್ರು, ಅದನ್ನು ತೆಗೆದಾಕ್ಲಿಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಅದೇ ರೀತಿಯಾಗಿ ಬೋನಸ್ ದರವನ್ನು ಅವ್ರಿಗೆ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಪಾಲಿಸಿದಾರರಿಗೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಪ್ರತಿನಿಧಿಗಳಿಗೆ ಕೆಲವಾರು ಸೌಲಭ್ಯಗಳು ಬರಬೇಕಾಯಿತು. ನಮ್ಮ LIC ರಾಷ್ಟ್ರೀಕರಣ ಆಗಿ 66 ವರ್ಷ ಆಗಿದೆ. 66 ವರ್ಷದಿಂದ ಏನಿತ್ತು ಕಮಿಷನ್ ರೇಟು ಅದೆಲ್ಲ ಅಷ್ಟೇ ಇದೆ. ಪ್ರತಿನಿಧಿಗಳ ದಿನನಿತ್ಯದ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ LIC ಅವರು ಇದುವರೆಗೂ ಹೆಚ್ಚುವರಿ ಮಾಡಿಲ್ಲ. ಆ ಒಂದು ಸೌಲಭ್ಯವನ್ನು ಓಡಾಡ್ತಕ್ಕಂಥ ಫೀಲ್ಡ್ ಫೋರ್ಸ್ಗೆ ಒಂದು ಅನುಕೂಲ ಮಾಡಿಕೊಡಿ ಅಂತೇಳಿ ನಾವು ಈ ಒಂದು ಬೇಡಿಕೆ ಇಟ್ಬಿಟ್ಟು ರಾಷ್ಟ್ರಾದ್ಯಂತ ಈ ಒಂದು ಪ್ರತಿಭಟನೆ ಎಲ್ಲ ಶಾಖೆಗಳ ಮುಂದೆ ವಿಭಾಗ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ಹೋರಾಟನ ಎಲ್ಲ ಕಡೆಯಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಹಾಗೂ ವಿಮಾ ಕಂಪನಿಗಳ ಜನವಿರೋಧಿ ನೀತಿಗಳಿಂದ ಜನಸಾಮಾನ್ಯರು ಸಂಕಷ್ಟಕ್ಕೆ ಸಿಲುಕುವಂತಾಗಿದ್ದಾರೆ. ಪಾಲಿಸಿದಾರರಲ್ಲದೆ ವಿಮಾ ಪ್ರತಿನಿಧಿಗಳು ಕೂಡ ಈ ನೀತಿಗಳಿಂದ ಸಮಸ್ಯೆಗೆ ಸಿಲುಕಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಸಿಗಬೇಕಾದರೆ ಕೇಂದ್ರ ಸರ್ಕಾರ ಹಾಗೂ ವಿಮಾ ಕಂಪನಿ ಜಾರಿಗೆ ತಂದಿರುವ ಕಾನೂನುಗಳನ್ನು ವಾಪಸ್ ಪಡೆಯಬೇಕು ಅಂತ ಪ್ರತಿಭಟನಾ ನಿರತರು ಒತ್ತಾಯಿಸಿದ್ದಾರೆ. ಸರ್, ಈಗ ನಮ್ಮಲ್ಲಿ ಭಾರತ ದೇಶದಲ್ಲಿ 12 ಲಕ್ಷ ಜನ ಜೀವ ವಿಮಾ ಪ್ರತಿನಿಧಿಗಳಿದ್ದೀವಿ. ನಾವು ಕಮಿಷನ್ ಆಧಾರದಿಂದನೇ ಜೀವನ ಸಾಗಿಸ್ಬೇಕು. ನಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಈ ಕಮಿಷನನ್ನೇ ಅವಲಂಬಿತವಾಗಿದ್ದೀವಿ. ನಾಳೆ ಏನಾದ್ರು ಅಕಸ್ಮಾತ್ ಹೆಚ್ಚು ಕಮ್ಮಿ ಆದರೆ ನಮ್ಮ ಕುಟುಂಬಕ್ಕೆ ರಕ್ಷಣೆ ಇಲ್ಲ. ನಮಗೆ ಒಂದು ಪೆನ್ಷನ್ ಆಗಲಿ ಮತ್ತೊಂದಾಗಲಿ ಇಲ್ಲ. ಪ್ರಾವಿಡೆಂಟ್ ಫಂಡು ಅಂತ ಏನೂ ಇಲ್ಲ. ಕೊಡ್ತಾ ಇರೋ ಕಮಿಷನ್ನು ಕೂಡ ಭಾಳ ಕಡಿಮೆ ಆಗಿದೆ. ದಯವಿಟ್ಟು ಅದನ್ನು ಹೆಚ್ಚಿಸ್ಕೊಡ್ಬೇಕು ಅನ್ನೋದು ನಮ್ಮ ಕೋರಿಕೆಯಾಗಿದೆ. ಆಮೇಲೆ ನಾವೇನಾದರೂ ಹುಷಾರು ತಪ್ಪಿ ಮನೇಲೇನಾದರೂ ಮಲಗಿದ್ವಿ ಅಂತಂದರೆ ನಮ್ಮ ಹೆಂಡತಿ ಮಕ್ಕಳಿಗೆ ತನ್ನನ್ನು ಕೂಡ ಸಿಗ್ತಾ ಇಲ್ಲ ಸರ್. ಆ ಪರಿಸ್ಥಿತಿಯಲ್ಲಿ ನಮ್ಮ ವಿಮಾ ಪ್ರತಿನಿಧಿಗಳ ಒಂದು ಸ್ಥಿತಿ ಈಗ ಇದೆ, ಗಂಭೀರವಾಗಿದೆ. ಅದನ್ನು ದಯವಿಟ್ಟು ಮಾಡಿಕೊಡ್ಬೇಕು. ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಇಡೀ ದೇಶದಾದ್ಯಂತ ವಿಮಾ ಪ್ರತಿನಿಧಿಗಳು ಹೋರಾಟಕ್ಕೆ ಇಳಿದಿದ್ದಾರೆ. ಪಾಲಿಕೆದಾರರಿಗೆ ಮರಣ ಶಾಸನದಂತಾಗಿರುವ ಈ ಯೋಜನೆಗಳನ್ನು ವಾಪಸ್ ಪಡೆಯಲು ಒತ್ತಾಯ ಕೇಳಿಬಂದಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಅದ್ಯಾವ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕು. ಕ್ಯಾಮರಾಮನ್ ನಾಗರಾಜ್ ಜೊತೆ ಟಿ ಯೋಗೇಶ್, ಪ್ರಗತಿ ಟಿವಿ, ತುಮಕೂರು. ನಾನೇ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ. ನನ್ನ ಜೊತೆ ಚರ್ಚೆ ನಡೆಸಿ ಜಿಲ್ಲೆಯ 2-3 ಕ್ಷೇತ್ರಕ್ಕೆ ಟಿಕೆಟ್ ಹಂಚಿಕೆಯಾಗುತ್ತದೆ. ಅಂತಹುದರಲ್ಲಿ ನನಗೆ ಟಿಕೆಟ್ ಇಲ್ಲ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ. ಇಂಥವರು ಗೆಲ್ಲಲು ಸಾಧ್ಯವಿಲ್ಲ, ತೊಡರುಗಾಲು ಕೊಡೋಕೆ ಇವರ ಪ್ರಯತ್ನ ಎಂದು ಸಚಿವ ಜೆಸಿ ಮಾಧುಸ್ವಾಮಿ ಪರೋಕ್ಷವಾಗಿ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ರವರಿಗೆ ಕುಟುಕಿದರು. ಹಲವಾರು ದಿನಗಳಿಂದ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬದಲಾಗುತ್ತಾರೆ ಎಂದು ಹರಿದಾಡುತ್ತಿರುವ ಸುದ್ದಿ ಸತ್ಯಕ್ಕೆ ದೂರವಾದದ್ದು. ನಾನೇ ಕ್ಷೇತ್ರದ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಎಂದು ಸಚಿವ ಜೆಸಿ ಮಾಧುಸ್ವಾಮಿ ಘೋಷಣೆ ಮಾಡಿದರು. ಇಲ್ಲಿ ನಿಂತ್ಕೊಂಡು ಎಲ್ಲ ಶಕ್ತಿ ಅವ್ರು ಯಾರಿಗೂ ಇಲ್ಲ ಕಣ್ರಿ, ಮನ್ಸಿಗೆ ತಗೊಂಡ್ರಿ. ನಮಗ್ ತೊಡರುಗಾಲು ಕೊಡ್ಬೋದು ಬಿಟ್ರೆ ತೊಡರುಗಾಲು ಯಾಕೆ ಕೊಡ್ತಾರೆ? ಎಲ್ಲೋ ಸ್ವಲ್ಪ ಸ್ಪೀಡಾಗಿ ಹೋಗ್ತಾರೆ, ಸ್ವಲ್ಪ ನಿಧಾನಕ್ಕೆ ಹೋಗ್ಲಿ ಅಂತ. ಕಿರಣ್ ಕುಮಾರ್ಗೆ ಪರೋಕ್ಷವಾಗಿ ಕುಟುಕಿದ ಮಾಧುಸ್ವಾಮಿ, ಬಿಜೆಪಿ ಪಕ್ಷದಲ್ಲಿ ನನಗೆ ಟಿಕೆಟ್ ನೀಡುವುದರಲ್ಲಿ ಸಂಶಯವಿಲ್ಲ. ನನ್ನ ಸಲಹೆ ಮೂಲಕ ಬೇರೆಯವರಿಗೆ ಬಿಜೆಪಿ ಟಿಕೆಟ್ ನೀಡಲಾಗುತ್ತಿದೆ, ಆದರೆ ನನಗೆ ಟಿಕೆಟ್ ನೀಡುವುದಿಲ್ಲ ಎಂದು ಅಪಪ್ರಚಾರ ಮಾಡಲಾಗುತ್ತಿದೆ. ಟಿಕೆಟ್ ನೀಡಿದರೂ ಇವರಿಗೆ ಗೆಲ್ಲುವ ಯಾವುದೇ ಲಕ್ಷಣವಿಲ್ಲ, ಸುಮ್ಮನೆ ಎಂದು ಪರೋಕ್ಷವಾಗಿ ಟೀಕಿಸಿದರು. ಚೇತನ್, ಪ್ರಗತಿ ಟಿವಿ, ಚಿಕ್ಕನಾಯಕನಹಳ್ಳಿ. ವಿಭಿನ್ನ
ವಿಭಿನ್ನವಾದ ಗಣೇಶಗಳನ್ನು ಸಾಮೂಹಿಕವಾಗಿ ವಿಸರ್ಜನಾ ಮೆರವಣಿಗೆ ಉತ್ಸವವನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಇದಕ್ಕೆ ಆರೋಗ್ಯ ಸಚಿವ ಸುಧಾಕರ್ ಚಾಲನೆ ನೀಡಿ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಒಟ್ಟು 10 ಗಣೇಶ ಮೂರ್ತಿಗಳನ್ನ ಸಾಮೂಹಿಕವಾಗಿ ಚಿಕ್ಕಬಳ್ಳಾಪುರದ ಜೂನಿಯರ್ ಕಾಲೇಜು ಬಿಬಿ ರಸ್ತೆಯಿಂದ ಶೀಡ್ಲಘಟ್ಟ ರಸ್ತೆಯ ಮಾರ್ಗವಾಗಿ ಮೆರವಣಿಗೆ ಮಾಡಿದರು. ಪರಿಸರಕ್ಕೆ ಹಾನಿಯಾಗದಿರ ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಎಲ್ಲ ಗಣೇಶ ಮೂರ್ತಿಗಳನ್ನು ಇವತ್ತು ವಿಸರ್ಜನೆ ಮಾಡುವಂಥದ್ದು ಮತ್ತು ಇವತ್ತು ಗಣೇಶನಿಂದ ನಮ್ಮೆಲ್ಲ ಜನರಿಗೆ ಒಂದು ಒಳ್ಳೆಯದಾಗಬೇಕು, ಅವರ ಆಶೀರ್ವಾದ ಇವತ್ತು ನಮ್ಮೆಲ್ಲ ಜನರ ಮೇಲೆ ಇರಬೇಕು. ಈಗಾಗಲೇ ಈ ವರ್ಷ ಭಾಳ ಒಳ್ಳೆಯ ಮಳೆ ಬಿದ್ದಿದೆ. ಈ ಭಾಗದಲ್ಲಿ ಸಂಪೂರ್ಣವಾಗಿ ಎಲ್ಲ ಕೆರೆಗಳು ಕೂಡ ನೀರು ತುಂಬಿದೆ. ರೈತರು ನಿಜವಾಗಿಯೂ ಕೂಡ ಸಂತೋಷವಾಗಿ ಇದ್ದಾರೆ. ಹಾಗಾಗಿ ಇವತ್ತು ನಾವು ಅತ್ಯಂತ ವೈಭವದಿಂದ ಅತ್ಯಂತ ಸಂತೋಷದಿಂದ ಗಣಪತಿ ಆರಾಧನೆಯನ್ನು ಗಣಪತಿ ಮೆರವಣಿಗೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ಜನರು ಸಾವಿರಾರು ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಇನ್ನು ಜನಗಳ ಜೊತೆಯಲ್ಲಿ ತೆಲುಗು ನಟ ಪವನ್ ಕಲ್ಯಾಣ್ ನಟಿಸಿರುವ ಗಬ್ಬರ್ ಸಿಂಗ್ ಸಿನಿಮಾ ಟೈಟಲ್ ಸಾಂಗ್ಗೆ ಸ್ಟೆಪ್ ಹಾಕಿದ್ದು ವಿಶೇಷವಾಗಿತ್ತು. ಅರುಣ್ ಕುಮಾರ್, ಪ್ರಗತಿ ಟಿವಿ, ಚಿಕ್ಕಬಳ್ಳಾಪುರ. ತಾಲೂಕಿನಾದ್ಯಂತ ಸುರಿದ ಭಾರೀ ಮಳೆಯಿಂದಾಗಿ ವಡ್ಡಗೆರೆ ಗ್ರಾಮ ಪಂಚಾಯಿತಿಯ ಮಲ್ಲಪ್ಪನಹಳ್ಳಿ ಬಳಿ ಹರಿಯುತ್ತಿರುವ ಜಯಮಂಗಲಿ ನದಿಯಲ್ಲಿ ಟಾಟಾ ಏಸ್ ಸಮೇತ ಕೊಚ್ಚಿ ಹೋದ ಆಂಧ್ರ ಮೂಲದ ಚಾಲಕ ದಾಸಲಕುಂಟೆ ಕೆರೆಯ ಕೋಡಿ ನೀರಲ್ಲೇ ಖಾಸಗಿ ಬಸ್ ಚಾಲಕನ ಚಾಲನೆ ಮಧ್ಯದಲ್ಲಿ ಕೈಕೊಟ್ಟ ಬಸ್ ಪ್ರಯಾಣಿಕರ ಕಂಗಾಲು ಜೆಸಿಬಿಯಿಂದ ಬಸ್ ಹೊರತೆಗೆದು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹನುಮಂತಯ್ಯನ ಪಾಳ್ಯದಲ್ಲಿ ರೈತ ಸೀನಪ್ಪನ ಜಮೀನಿನಲ್ಲಿ 150ಕ್ಕೂ ಹೆಚ್ಚು ಅಡಿಕೆ ಗಿಡಗಳು ಹಾಗೂ 30 ತೆಂಗಿನ ಗಿಡಗಳು ಜಯಮಂಗಲಿ ನದಿಯ ಉಕ್ಕಿ ಹರಿದ ನೀರು ಪಾಲು. ತಾಲೂಕಿನಾದ್ಯಂತ ಹಲವು ಮನೆಗಳಿಗೆ ನುಗ್ಗಿದ ನದಿಯ ನೀರು ದವಸ ಧಾನ್ಯಗಳು ನೀರು ಪಾಲು ಆಗಿದ್ದು, ರಾತ್ರಿ ಇಡೀ ಜಾಗರಣೆ ಮಾಡಿದ ಜನರು, ನದಿಯ ಪಾತ್ರದಲ್ಲಿರುವ ಜನರು ಜಾಗರೂಕತೆಯಿಂದ ಇರಲು ತಹಶೀಲ್ದಾರ್ ಮನವಿ ಮಾಡಿದ್ದಾರೆ. ಟಾಟಾ ಏಸ್ ವಾಹನದಲ್ಲಿದ್ದ ಕ್ಲೀನರ್ ಆನಂದ್ ಮಾತನಾಡಿ, ನಾವು ನಿನ್ನೆ ರಾತ್ರಿ ಆಂಧ್ರ ಮೂಲದ ಪೆನುಗೊಂಡದಿಂದ ಅಕ್ಕಿ ಮೂಟೆಗಳನ್ನು ಹೊತ್ತುಕೊಂಡು ತುಮಕೂರಿಗೆ ಹೋಗುತ್ತಿದ್ದೆವು. ಮಾರ್ಗ ಮಧ್ಯದ ಮಲ್ಲಪ್ಪನಹಳ್ಳಿ ಗ್ರಾಮದ ಬಳಿ ಇರುವ ಬ್ರಿಡ್ಜ್ ಬಳಿ ಹರಿದು ಹೋಗುವ ನೀರಿನಲ್ಲಿ ಮುಂದೆ ಹೋಗಲು ಪ್ರಯತ್ನಿಸಿದೆವು. ಆದರೆ ನೀರಿನ ರಭಸ ಹೆಚ್ಚಾಗಿದ್ದರಿಂದ ನಾನು ವಾಹನದಿಂದ ಹೊರಗೆ ಆರಿ ಬಚಾವಾದೆ. ಅಷ್ಟರಲ್ಲಿ ನಮ್ಮ ವಾಹನದ ಚಾಲಕ ತಿಮ್ಮರಾಯನ ಸಮೇತ ವಾಹನ ನೀರಿನಲ್ಲಿ ಕೊಚ್ಚಿ ಹೋಯಿತು ಎಂದು ತಿಳಿಸಿದರು. ಕೆಲವೊಂದು ನುಂಚಿ ಮುಚ್ಚು ಏಸ್ಕೊಸ್ತಾ ಇರ್ತೀವಿ ತುಮಕೂರಿಗೆ ಹೋಗಿ. ಇಕ್ಕಡ ವಚ್ಚೇದೇ ಮಾಮೂಲು ಒಗಡ ಲೋತುಲೋ ಹೋತಾನೆ ನೀಲು ಮಧ್ಯಲೋ ಹೋಗೇತಾಟಿಗೆ ಬಂಡೆ ಫುಲ್ಲು ಪ್ರೆಜರ್ಗೆ ವಚ್ಚೇಸಿನ ನೀಲು ಬಂಡೆ ಜಾರೇಸಿ ಎಲ್ಲಿಪೋಯಿನ ಮುಂದಕ್ಕೆ. ಹಿಂಗೆ ಡ್ರೈವರು ಪಡ್ಕೋತಾಮ ನಾನು ಭಯ ಬೈತಾಂದ ಅಂತ ಚಿಕ್ಕಿನಲ್ಲಿ ನೀನು ಪಕ್ಕನ ಕೂರ್ಚೋ ನೋಡು, ನೀನು ಪಕ್ಕನ ಕೂರ್ಚೋನಿ ಸ್ಟೇರಿಂಗ್ ಪಟ್ಕೋ, ನಾನು ಸ್ಟೇರಿಂಗ್ ಪಟ್ಕೊಂಡು ಬಿರ್ಗ ಬ್ರೇಕ್ ತಕ್ಕೊಂಡು ಅಷ್ಟೇ ಡ್ರೈವರ್ ಮಿರ್ಕಾದ್ರಾಜನಿಗೆ ಪಕ್ಕನ ಕೂರ್ಚೋಂಟಿ ಆತನಿಗೆ ಭಯಪಡ್ತಾನೆ ದಾನಿಕೆ ನೀನು ಪಕ್ಕನ ಪಟ್ಕೊಂಡು ಹೇಸಿ ಸ್ಟೇರಿಂಗ್ ಪಟ್ಕೊಂಡು ಹೇಸಿ ಬ್ರೇಕ್ ದುಕ್ಕೋ, ನಾನು ಫುಲ್ ಪ್ರೆಜರ್ ಐಪಿ ಇಲ್ಲ ಇದ್ರು. ವಡ್ಡಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ವೀರಕ್ಯಾತಯ್ಯ ಮಾತನಾಡಿ, ಮಲ್ಲಪ್ಪನಹಳ್ಳಿಯಿಂದ ವಡ್ಡಗೆರೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿರುವ ಜಯಮಂಗಲಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆಗಳನ್ನು ತೆರವುಗೊಳಿಸಿ ಬ್ರಿಡ್ಜ್ ಮಾಡಿಕೊಡಿ ಎಂದು ಅನೇಕ ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಆದರೆ ಯಾರೂ ಕೂಡ ಇದುವರೆಗೂ ಗಮನಹರಿಸಿಲ್ಲ. ನದಿಗೆ ಅಡ್ಡಲಾಗಿ ಒಂದು ಬ್ರಿಡ್ಜ್ ಅನ್ನು ನಿರ್ಮಿಸಿಕೊಡಬೇಕು ಎಂದು ಕೇಳಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ವಡ್ಡಗೆರೆ ಪಂಚಾಯತಿ ವಡ್ಡಗೆರೆ ತಾಲೂಕು, ಇಲ್ಲಿ ಎರಡು ವರ್ಷದಿಂದಲೂ ನೀರು ಜಾಸ್ತಿ ಹೋಗೋದ್ರಿಂದ ಆ ಕಡೆ ಈ ಕಡೆ ಓಡಾಡೋದಕ್ಕೂ ಫುಲ್ ತೊಂದರೆ ಆಗಿದೆ. ಸ್ಕೂಲ್ ಮಕ್ಳಿಗೂ ಇವತ್ತು ನೋಡ್ರಿ ರಜಾ, ಇನ್ನೊಂದು ವಾರವೂ ರಜಾ ಮಕ್ಳಿಗೆ. ಹಂಗಾಗಿ ಇದು ಮೇಲ್ಸೇತುವೆ ಮಾಡಲೇಬೇಕು. ಹಂಗಾಗಿ ಇದು ಮೇನ್ ರೋಡ್ ಹಿಂದೂಪುರ ಇದ್ರ ಮೇನ್ ರೋಡ್ ಇರೋದ್ರಿಂದ ಭಾಳ ತೊಂದರೆ ಆಗ್ತಾಯಿದೆ. ಜಮೀನುಗಳೆಲ್ಲ ನಾಶ ಆಗಿದೆ, ಹೂವಿನ ತೋಟಗಳೆಲ್ಲನೂ ಜಾಸ್ತಿ ನಾಶ ಆಗಿದೆ. ಒಬ್ಬೊಬ್ಬರಿಗೆ ಒಂದೊಂದು ಜಮೀನವ್ರಿಗೆ 1 ಲಕ್ಷ 2 ಲಕ್ಷ ಲಾಸ್ ಆಗಿದೆ. ಮಕ್ಳಿಗಂತೂ ತುಂಬ ಇದಾಗಿದೆ ತೊಂದರೆ ಓದೋದಕ್ಕೆ. ತಿರ್ಗಾ ಒಂದು ರಾತ್ರಿ ಒಂದು ವೆಹಿಕಲ್ ಕೊಚ್ಕೊಂಡೋಗಿದೆ ಯಾರು ಹಿಂದೂಪುರ ತರತ್ತೆ.
ಒಬ್ಬ ಕಾಣೆ ಆಗಿದ್ದಾನೆ, ವೆಹಿಕಲ್ ಕಾಣೆ ಆಗಿದೆ, ಇನ್ನೊಬ್ಬರು ಡ್ರೈವರ್ ಏನೋ ಅದೃಷ್ಟವಾದ ಅವರು ಪಾರಾಗಿ ಬಂದಿದ್ದಾರೆ. ಹಂಗಾಗಿ ಇದು ಮೇಲ್ಸೇತುವೆ ಅಂತೂ ಆಗಲೇಬೇಕು. ನಮ್ಮ ಶಾಸಕರು ಮನ್ನೆಲ್ಲ ಇಲ್ಲಾಸೆ ಓಡಾಡಿದ್ರು, ಹಂಗಾಗಿ ಅವರು ಯಾಕೋ ಇದು ನಮ್ಮೂರು ಸೇತುವೆನ ಅವ್ರ ಗಮನ. ಮಲ್ಲಪ್ಪನಹಳ್ಳಿ ಗ್ರಾಮದ ರಂಗರಾಜು ಮಾತನಾಡಿ, ತಡರಾತ್ರಿ ಸುಮಾರು ಬೆಳಗ್ಗಿನ ಜಾವ 4 ಗಂಟೆ ಸಮಯದಲ್ಲಿ ಯಾರೋ ಕಿರುಚಿದಂತಾಗಿ ಬಂದು ನೋಡುವಷ್ಟರಲ್ಲಿ ಟಾಟಾ ಏಸ್ ಚಾಲಕ ಕೊಚ್ಚಿ ಹೋಗುತ್ತಿದ್ದ. ನೋಡು ನೋಡುತ್ತಿದ್ದಂತೆ ಮುಳುಗಿ ಹೋಯಿತು ಮತ್ತು ಎಲ್ಲಿ ನೋಡಿದರೂ ಕಾಣಿಸಲಿಲ್ಲ ಎಂದು ತಿಳಿಸಿದರು. 4 ಗಂಟೆಗೆ ಒಬ್ರು ಕಿರ್ಸ್ಕೊಂಡಂಗಾಯ್ತು. ನಾವು ಇಲ್ಲಿ ಬಂದು ನೋಡ್ಬೇಕಾದ್ರೆ ಗಾಡಿ ನಿಂತಿತ್ತು. ತಿರ್ಗಾ ಜಾಸ್ತಿ ನೀರು ಬಂದ್ಮೇಲೆ ಇದಾಗ್ಬಿಟ್ಟು ಉಳ್ಬಿಟ್ಟೈತೆ ಆದರೆ ಭಾರಿ ಅನಾಹುತ ಆಗ್ತಾ ಇದೆ ಸರ್. ಇದೊಂದೇ ಅಲ್ಲ, 10-12 ಗಾಡಿ ಬಿದ್ದೈತೆ ಈ 15 ದಿನದಿಂದ 10-15 ಗಾಡಿ ಹೋಯ್ತು. 16 ಜನಕ್ಕೆ ಎಲ್ಲ ತುಂಬ ಮಕ್ಳಿಗೂ ಎಲ್ಲ ಓದೋ ಹುಡುಗರ್ಗೂ ಎಲ್ಲನೂ ಏಟಾಯಿತು. ಭಾರಿ ತೊಂದರೆ ಆಗೈತೆ, ಭಾರಿ ತೊಂದರೆ ಆಗ್ಬಿಟ್ಟೈತೆ ಸರ್. ಮಲಪನಹಳ್ಳಿ ಪರವಾಗಿ, ಬುರ್ಗನಹಳ್ಳಿ ಓಡಾಡೋರ ಪರವಾಗಿ ಕೈ ಮುಗಿದು ಕೇಳ್ಕೊಂತೀವಿ, ನಮಗೆ ಮೇಲ್ ಸೇತುವೆ ಆಗಲೇ. ಘಟನೆ ನಡೆದ ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿ ನಹಿದ ಜಂಜಂ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಜರಾಗಿ ಕೊಚ್ಚಿ ಹೋಗಿರುವ ಚಾಲಕನನ್ನು ಹುಡುಕಲು ಕಾರ್ಯ ಪ್ರಾರಂಭಿಸಿದ್ದಾರೆ. ಹರೀಶ್, ಪ್ರಗತಿ ಟಿವಿ, ಕೊರಟಗೆರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಆವರಣದಲ್ಲಿ ವಾಲ್ಮೀಕಿ ನಾಯಕರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಭಾನುವಾರ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಾಯಿತು. ಪೊಲೀಸ್ ಅಧೀಕ್ಷಕ ರವಿ ಡಿ ಚನ್ನಣ್ಣವರ ಮಾತನಾಡಿ, ಬಾಲ್ಯದ ನಂತರ ಬರುವ ವಿದ್ಯಾರ್ಥಿ ಜೀವನ ಪ್ರತಿಯೊಬ್ಬರಿಗೂ ಅಮೂಲ್ಯವಾದದ್ದು. ಯುವ ಪೀಳಿಗೆ ವಿದ್ಯಾರ್ಥಿ ಜೀವನದಲ್ಲಿ ದುಶ್ಚಟಗಳಿಗೆ ಬಲಿಯಾದರೆ ಜೀವನ ಅಂಧಕಾರವಾಗುತ್ತೆ. ಯಾರೋ ನೀಡುವ ಕೊಡುಗೆ ಮತ್ತು ದಾನಗಳಿಗೆ ಕೈ ಚಾಚುವ ಜೀವನ ಪದ್ಧತಿಯಿಂದ ಹೊರಬಂದು ಶಿಕ್ಷಣದ ಜ್ಞಾನ ಬೆಳೆಸಿಕೊಂಡು ಸ್ವಾಭಿಮಾನಿ ಮತ್ತು ಶಿಸ್ತಿನ ಬದುಕು ಕಟ್ಟಿಕೊಳ್ಳಬೇಕು. ಯುವ ಪೀಳಿಗೆ ವಿದ್ಯಾರ್ಥಿ ದಿಸೆಯಲ್ಲಿ ಮದ್ಯಪಾನದಿಂದ ದೂರವಿರಬೇಕು ಅಂತ ತಿಳಿಸಿದರು. ಯಾವುದೇ ಜನಾಂಗ, ಯಾವುದೇ ಒಂದು ಸಮಾಜ, ಯಾವುದೇ ರಾಜ್ಯ ಅಥವಾ ರಾಷ್ಟ್ರ ಹೆಚ್ಚು ಕಾಲ ಪರಾವಲಂಬನೆಗೊಳಗಾದರೆ, ಹೆಚ್ಚು ಕಾಲ ಇತರೆ ವ್ಯಕ್ತಿ ವಸ್ತು ಸಂಘಟನೆಯ ಮೇಲೆ ಅವಲಂಬನೆಯಾದರೆ ಗುಲಾಮಗಿರಿ ಸಮೀಪ ಆಗ್ತಿದೆ ಅಂತ ಅರ್ಥ. ಹೆಚ್ಚು ಕಾಲ ಒಂದ್ ವೇಳೆ ನಾನು ನನ್ನ ಊಟಕ್ಕೆ, ನನ್ನ ಬಟ್ಟೆಗೆ, ನನ್ನ ಬದುಕಿಗೆ ಇತರರ ಮೇಲೆ ಅವಲಂಬನೆಯಾದೆ ಎನ್ನುವುದಾದರೆ ನನ್ನಲ್ಲಿ ಶಿಸ್ತು ಸತ್ತಿದೆ, ನನ್ನಲ್ಲಿ ಸ್ವಾಭಿಮಾನ ಎಚ್ಚರಗೊಂಡಿಲ್ಲ ಅಂತ ಅರ್ಥ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಈ ಭಾಗದ ಜನ ಅಭಿವೃದ್ಧಿ ಹೊಂದಬೇಕಾದ್ರೆ ಶಿಕ್ಷಣ ಒಂದೇ ಮಾರ್ಗ. ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿ ಉನ್ನತ ಸ್ಥಾನ ಅಲಂಕರಿಸಿರುವ ಸಮುದಾಯದ ಗಣ್ಯ ವ್ಯಕ್ತಿಗಳನ್ನು ವಿದ್ಯಾರ್ಥಿಗಳು ಸ್ಫೂರ್ತಿಯಾಗಿ ತೆಗೆದುಕೊಂಡು ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು. ರಾಜ್ಯ ಸರ್ಕಾರ ಮೀಸಲಾತಿ ವಿಚಾರದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಂತೆ 7.5% ಮೀಸಲಾತಿಗಾಗಿ ಸಮುದಾಯದ ಸ್ವಾಮೀಜಿಗಳು ಹೋರಾಟ ನಡೆಸುತ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ನಾವು ಬೆಂಬಲಿಸಬೇಕು ಎಂದರು. ಅತಿ ಹೆಚ್ಚು ವಿಜೃಂಭಣೆ ಮಾಡಬೇಕು ಅನ್ನೋದು ಆಸೆ ಇಲ್ಲ. ಈ ಕಾರ್ಯಕ್ರಮದಿಂದ ಒಂದಷ್ಟು ವಿದ್ಯಾರ್ಥಿಗಳಿಗೆ ಅವರ ಜೀವನಕ್ಕೆ ಒಂದು ಪ್ರೋತ್ಸಾಹ ಆದರೆ ನಮ್ಗೆ ಸಾಕು. ಇದರಲ್ಲಿ ಬೇರೆ ಯಾವ ಉದ್ದೇಶ ವಿಜೃಂಭಣೆ ಮಾಡಬೇಕು, ಅತಿ ಹೆಚ್ಚು ಜನ ಬರಬೇಕು ಅಂತ ಈ ಕಾರ್ಯಕ್ರಮದ ಉದ್ದೇಶ ಅಲ್ಲ. ನಾನು ಪದೇ ಪದೇ ನಮ್ಮೆಲ್ಲ ಈ ಸಂಘದ ಪದಾಧಿಕಾರಿಗಳಿಗೆ ಮನವಿ ಮಾಡಿದ್ದೀನಿ, ನಾವು ಮಾಡುವಂತಹ ಕಾರ್ಯಕ್ರಮ 4 ಜನರಿಗೆ ಅನುಕೂಲ ಆಗಬೇಕು, ಬೇರೆ ವಿಜೃಂಭಣೆ ಬೇಡ ಅಂತ ಹೇಳಿದ್ದೀನಿ. ನಿಜ, ಇಲ್ಲಿ ಎಷ್ಟೋ ಪ್ರತಿಗಳು ನಮ್ಮ ಮುಂದೆ ಕೂತಿದ್ದಾರೆ. ನಾವು ಮಾಡ್ತಾ ಇರೋ ಉದ್ದೇಶ ಈ ಪ್ರತಿಭಾ ಪುರಸ್ಕಾರ ನಮ್ಮಿಷ್ಟ ಇಷ್ಟೇ, ನೀವೊಂದು ವೇದಿಕೆಯ ಮೇಲೆ ಬಂದು ಸನ್ಮಾನ ಸ್ವೀಕರಿಸಿಕೊಳ್ತೀರಾ. ಈ ಸಂದರ್ಭದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಆಯುಕ್ತ ಎಚ್ ವೇಣುಗೋಪಾಲ್, ವಾಲ್ಮೀಕಿ ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಂಸಿ ನಂಜುಂಡಪ್ಪ, ಕಾರ್ಯದರ್ಶಿ ಜಿ ಎನ್ ಕೃಷ್ಣಮೂರ್ತಿ, ಸಂಘಟನಾ ಕಾರ್ಯದರ್ಶಿ ಎನ್ ಶಿವಪ್ಪ,
ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮರಿಯಪ್ಪ, ಕಾರ್ಯದರ್ಶಿ ಅಮರಪ್ಪ, ಜಿಲ್ಲಾ ಮಾಜಿ ಪಂಚಾಯಿತಿ ಸದಸ್ಯ ಲಕ್ಷ್ಮೀ ನರಸಿಂಹಪ್ಪ, ಪುರಸಭೆ ಸದಸ್ಯ ಗಡ್ಡ ರಮೇಶ್, ಮುಖಂಡರಾದ ಪೈಪಾಳ್ಯ ರವಿ, ಬಿವಿ ಮಂಜುನಾಥ್ ಮತ್ತಿತರರು ಇದ್ದರು. ರಾಜೇಶ್, ಪ್ರಗತಿ ಟಿವಿ, ಗುಡಿಬಂಡೆ. ಜಗತ್ತನ್ನು ಬದಲಾಯಿಸುವ ಅತ್ಯಂತ ಶಕ್ತಿಶಾಲಿ ಆಯುಧವೆಂದರೆ ಅದುವೇ ಶಿಕ್ಷಣ. ಅದು ಶಿಕ್ಷಕರ ಕೈಯಲ್ಲಿದೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದ್ದು, ತಿಪಟೂರು ನಗರದ ಶ್ರೀ ವಿದ್ಯಾಪೀಠ ಸಂಸ್ಥೆಯಲ್ಲಿ ಇಂದು ಮಕ್ಕಳೇ ವಿವಿಧ ರೀತಿಯ ಕ್ರೀಡೆಗಳನ್ನು ಆಟ ಆಡಿಸುವ ಮೂಲಕ ವಿಜೇತರಾದ ಶಿಕ್ಷಕರಿಗೆ ಪ್ರಶಸ್ತಿ ವಿತರಿಸಿ ಶಿಕ್ಷಕರ ದಿನಾಚರಣೆಯನ್ನು ವಿಶಿಷ್ಟವಾಗಿ ಆಚರಿಸಿದರು. ವಿಜಯಕುಮಾರ್, ಶ್ರೀ ವಿದ್ಯಾಪೀಠ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಮಾತನಾಡಿ, ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದ್ದು, ಇಂದು ಶಾಲೆಯಲ್ಲಿ ಮಕ್ಕಳೇ ಶಿಕ್ಷಕರಿಗೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ವಿಜೇತರಾದ ಶಿಕ್ಷಕರಿಗೆ ಮಕ್ಕಳೇ ಪ್ರಶಸ್ತಿಗಳನ್ನು ವಿತರಿಸುತ್ತಿದ್ದಾರೆ ಎಂದು ತಿಳಿಸಿದರು. ಶಿಕ್ಷಕರಿಗೆ ಒಂದು ತುಂಬ ಸಂತೋಷದ ದಿನ, ಯಾಕಂದರೆ ಶಿಕ್ಷಕರ ಹಬ್ಬವನ್ನು ಇವತ್ತು ಮಾಡ್ತಿದ್ದೇವೆ. ಅಂದರೆ ಟೀಚರ್ಸ್ ಡೇ, ಶಿಕ್ಷಕರ ದಿನಾಚರಣೆ ಮಾಡ್ತಿದ್ದೇವೆ. ಇದನ್ನು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರ 134ನೇ ಜನ್ಮದಿನದ ಸಲುವಾಗಿ ಇಂದು ನಾವು ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಮಕ್ಕಳೇ ಹಮ್ಮಿಕೊಂಡಿದ್ದಾರೆ. ಈ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರು ನಮ್ಮ ಭಾರತದ 2ನೇ ರಾಷ್ಟ್ರಪತಿಗಳಾಗಿದ್ದರು ಮತ್ತು ಇವರು 1888 ಜನಿಸ್ತಾರೆ. ಅವರ ಒಂದು ಹುಟ್ಟು ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಅವರ ಒಂದು ಮಹದಾಸೆ ಏನಕ್ಕಪ್ಪ ಅಂದರೆ, ಅವರು ಭಾರತ ರತ್ನ, ಆ ವ್ಯಕ್ತಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಒಬ್ಬ ಉತ್ತಮ ಶಿಕ್ಷಕ ಮತ್ತು ಒಬ್ಬ ರಾಜಕೀಯ ಮುತ್ಸದ್ದಿ ಮತ್ತು ಫಿಲಾಸಫರ್ ಅಂತಲೂ ಕೂಡ ನಾವು, ತತ್ವಜ್ಞಾನಿ ಅಂತಲೂ ಕೂಡ ನಾವು ಹೇಳ್ಬೋದಾಗಿದೆ. ಮಕ್ಕಳು ಆಯೋಜಿಸಿದ್ದ ಕ್ರೀಡಾಕೂಟದಲ್ಲಿ ಶಿಕ್ಷಕರಾದ ಸಿದ್ದೇಶ್, ಉದಯ್, ಸಂತೋಷ್, ಜುಂಜಪ್ಪ, ದೇವರಾಜು, ಪದ್ಮ, ನಾಗರತ್ನ, ಕುಮುದ ಮತ್ತಿತರರು ಭಾಗಿಯಾಗಿದ್ದರು. ಮಿಥುನ್, ಪ್ರಗತಿ ಟಿವಿ, ತಿಪಟೂರು. ಅವರು ಅಪ್ಪಟ ಪುನೀತ್ ರಾಜ್ಕುಮಾರ್ ಅಭಿಮಾನಿ. ಅವರಿಗೆ ಇರೋದು ಜಸ್ಟ್ ಅಭಿಮಾನ ಮಾತ್ರ ಅಲ್ಲ, ಆತ್ಮಾಭಿಮಾನ. ಅಂದಾಗೆ ಇವರ ಹೆಸರು ಜಗದೀಶ್, ಜಿನಿ ಜಗದೀಶ್ ಅಂತಲೇ ಪ್ರಸಿದ್ಧಿ. ಸಾಕಷ್ಟು ಸಮಾಜ ಸೇವೆ ಕೆಲಸ ಮಾಡೋ ಇವರನ್ನು ಅರಸಿಕೊಂಡು ಬಂದಿರೋದು ಸಾಕಷ್ಟು ಪ್ರಶಸ್ತಿಗಳು. ಇದೀಗ ಮಾತೃಭೂಮಿ ಸೇವಾ ಟ್ರಸ್ಟ್ ಎನ್ನುವ ಸಂಸ್ಥೆ ಕೂಡ ಅವರನ್ನು ಗುರುತಿಸಿ ಪವರ್ ಸ್ಟಾರ್ ಪುನೀತ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಚೀವರ್ಸ್ ಪ್ರಶಸ್ತಿ ವಿಜೇತರೂ ಆಗಿರುವ ಮೂಲತಃ ನಮ್ಮ ತುಮಕೂರಿನವರೇ ಆದ ಇವರು MSc ಪದವೀಧರರು ಆಗಿರುತ್ತಾರೆ. ಇವರ ಸಮಾಜ ಸೇವೆಯನ್ನು ಗುರುತಿಸಿ ಡಾಕ್ಟರ್ ವಿಷ್ಣುವರ್ಧನ ಪ್ರಶಸ್ತಿ. ಹೌದು, ಸಾಕಷ್ಟು ಹೆಸರು ಕೀರ್ತಿ ಗಳಿಸಿರುವ ಜಗದೀಶ್ ತಮ್ಮ ದುಡಿಮೆಯ ಬಹುಪಾಲು ಹಣವನ್ನು ಸಮಾಜ ಸೇವೆಗೆಂದು ತೊಡಗಿಸಿಕೊಂಡಿದ್ದಾರೆ. ಹೀಗಾಗಿ ಅವರನ್ನು ಸಾಕಷ್ಟು ಪ್ರಶಸ್ತಿಗಳು ಪುರಸ್ಕಾರಗಳು ಹುಡುಕಿಕೊಂಡು ಬಂದಿವೆ. ಜಿನಿ ಸಂಸ್ಥೆಯ ಝೋನಲ್ ಹೆಡ್ ಆಗಿ ಪುರಾತನ್ ಕಂಚಿನ ಟೀಮ್ ಆಡಿ ಅಪ್ಪು ಅಭಿಮಾನಿಗಳಿಗೆ ಉಚಿತ ಪುತ್ತಳಿ ನೀಡಿ ನೊಂದವರಿಗೆ ಧ್ವನಿಯಾಗಿರುವ ಜಗದೀಶ್ ಬಾಬು ಮತ್ತಷ್ಟು ಸೇವೆ ಸಲ್ಲಿಸಲಿ ಎಂದು ಅವರನ್ನು ಗುರುತಿಸಿ ಪ್ರಶಸ್ತಿ ನೀಡಿದ್ದಾರೆ. ಒಟ್ಟಿನಲ್ಲಿ ಇಂತಹ ಪ್ರಶಸ್ತಿಗಳು ಅವರ ಮುಡಿಗೇರುತ್ತಿರುವುದು ಸ್ನೇಹಿತರಲ್ಲಿ ಕುಟುಂಬಸ್ಥರಲ್ಲಿ ಹರ್ಷ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.